प्रणवार्थाय शुद्धज्ञानैकमूर्तये निर्मलाय प्रशांताय दक्षिणामूर्तये नमः। शरणं पवित्रं विततं पुराणं येन भूतस्तरति दुष्कृतानि तेन पवित्रेण शुद्धेन भूताः अतिपाप्मानमरातिन्तरेम। सद्गुरुपादुकाभ्यां नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानां आलयं करुणालयं। नमामि भगवत्पादं शङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये। नमश्रीशङ्कराचार्य गुरुराजाय धीमते अद्वैतामृततृप्ताय ब्रह्मनिष्ठाय तेजसे। नमश्रीसच्चिदानन्द गुरुदेवाय वेधसे। शाङ्कराद्वैतवेदान्त तपोमग्नाय तेजसे। श्रीमच्छङ्कर भगवत्पूज्यपादमः सद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। ಸದ್ಗುರು ಭಕ್ತರು, ಸುರೇಶ್ವರರ ಪರಮ ಭಕ್ತರು, ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಆರಾಧಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಸ್ವಾಗತವನ್ನು ಕೋರುತ್ತಾ, ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಶುಭೋದಯವನ್ನು ಕೋರುತ್ತಾ, ಇಂದಿನ ನೈಶ್ಚರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ನೈಶ್ಚರ್ಮ್ಯ ಸಿದ್ಧಿಯಲ್ಲಿ ಸಂಬಂಧೋಕ್ತಿ ಭಗವಾನ್ ಸುರೇಶ್ವರಾಚಾರ್ಯರು ತಮ್ಮ ನೈಶ್ಚರ್ಮ್ಯ ಸಿದ್ಧಿ ಗ್ರಂಥಕ್ಕೆ ಪ್ರಾರಂಭದಲ್ಲಿ ಸುಂದರವಾದಂಥ ಪೀಠಿಗೆ ಬರೆದಿದ್ದಾರೆ. ಮುಂದುವರಿಸ್ತೇನೆ ಇದನ್ನ. ಅತಃ ಸರ್ವಾನರ್ಥ ಹೇತು ಆತ್ಮಾನವಬೋಧಯೇವ. ಅತಃ ಆದ್ದರಿಂದ ಆತ್ಮ ಅನವಬೋಧಯೇವ, ಆತ್ಮನನ್ನ ಸರಿಯಾಗಿ ತಿಳಿದುಕೊಳ್ಳದಿರುವಿಕೆಯೇ ಸರ್ವಾನರ್ಥ ಹೇತು. ಈ ಪ್ರಪಂಚದಲ್ಲಿ ಸಕಲ ಪ್ರಾಣಿಗಳಿಗೂ ನೂರಾರು ತರಹದ ಅನರ್ಥ, ಸಹಸ್ರಾರು ತರಹದ ದುಃಖ, ಲಕ್ಷಾಂತರ ಚಿಂತನೆ. ಸಂಸಾರವನ್ನ ಜ್ಞಾನಿಗಳು ಸಂಸಾರ ಸಾಗರಂ ದುಃಖ ಸಾಗರಂ ಅಂತ ಹೇಳಿಬಿಟ್ಟಿದ್ದಾರೆ. ಆತ್ಮಾನವಬೋಧಯೇವ ಸರ್ವಾನರ್ಥ ಹೇತು. ಆತ್ಮನನ್ನು ಇರುವಂತೆ ಸರಿಯಾಗಿ ತಿಳಿದುಕೊಳ್ಳದಿರುವುದೇ ಎಲ್ಲ ಅನರ್ಥಗಳಿಗೂ ಕಾರಣ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಅಧ್ಯಾಸವನ್ನು ಮಿಥ್ಯಾಧ್ಯಾಸವನ್ನು ಸರ್ವಾರ್ಥ ಹೇತು ಹೇಳಿದ್ದಾರೆ.
ಭಗವಾನ್ ವಶಿಷ್ಠಾಚಾರ್ಯರು ಆ ಅಧ್ಯಾಸಕ್ಕೂ ಹೇತುವಾಗಿರುವ ಮಿಥ್ಯಾಜ್ಞಾನಕ್ಕೆ ಕಾರಣವಾಗಿರುವ ಅವಿವೇಕವನ್ನು ಸರ್ವಾನರ್ಥ ಹೇತು ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಮಾನವನಿಗೆ ಬಂದು ಒದಗುತ್ತಿರುವ ಎಲ್ಲ ತರಹದ ದುಃಖಗಳಿಗೂ ಆತ್ಮನನ್ನ ಸರಿಯಾಗಿ ತಿಳಿದುಕೊಳ್ಳದಿರುವುದೇ ಕಾರಣ. ಆತ್ಮಾನವಬೋಧ ಆತ್ಮಜ್ಞಾನಮೇವ ಸರ್ವಾನರ್ಥ ಹೇತು. ಸುಖಸ್ಯ ಚ ಅನಾಗಮ ಅಪಾಯನ ಅಪರತಂತ್ರಸ್ಯ ಆತ್ಮಸ್ವಭಾವತ್ವಾದೇ ತಸ್ಯ ಅನವಬೋಧ ವಿಧಾನಂ. ಎಷ್ಟು ಚೆನ್ನಾಗಿದೆ. ಇನ್ನು ಸುಖ ಅನಾಗಮ ಅಪಾಯನ, ಸುಖ ಎನ್ನುವಂತಹದ್ದು ಹೊಸದಾಗಿ ಬರಬೇಕಾದಿಲ್ಲ, ಹೋಗುವಂತಹದ್ದು ಅಲ್ಲ. ಇದು ಅನಾಗಮ ಅಪಾಯಿ, ಅನಾಗಮ ಅನಪಾಯಿ. ಸುಖವನ್ನ ಪ್ರಯತ್ನಪಟ್ಟು ಪಡೆದುಕೊಳ್ಳಬೇಕಾಗಿಲ್ಲ, ಅಥವಾ ಸುಖವನ್ನ ಕಳೆದುಕೊಳ್ಳುವುದಕ್ಕೂ ಬೇಕಾಗಿಲ್ಲ. ಇದು ಅಪರತಂತ್ರಸ್ಯ, ನಿಜವಾದ ಸುಖ ಅಪರತಂತ್ರ ಅಪರಾಧೀನ, ಯಾವುದಕ್ಕೂ ಅಧೀನವಾದದ್ದಲ್ಲ, ಪರತಂತ್ರವಲ್ಲ. ಮನುಷ್ಯನಿಗೆ ಸುಖ ಉಂಟಾಗಬೇಕಾದರೆ ಹೆಂಡತಿ ಅಂತ ಬೇಕಾಗಿಲ್ಲ, ಗಂಡ ಅಂತ ಬೇಕಾಗಿಲ್ಲ, ಹಣ ಅಂತ ಬೇಕಾಗಿಲ್ಲ, ಅಧಿಕಾರ ಅಂತ ಬೇಕಾಗಿಲ್ಲ. ಸುಖ ಸ್ವಾಭಾವಿಕವಾಗಿದೆ. ಈ ಸ್ವಾಭಾವಿಕವಾಗಿರುವಂತಹ ಸುಖ ಆತ್ಮ ಸ್ವಭಾವತ್ವಾತೆ, ನಮ್ಮ ನಿಜವಾದ ಸ್ವಭಾವ. ಅಪ್ಪ, ಪ್ರತಿಯೊಬ್ಬ ಮನುಷ್ಯನಿಗೂ ಆನಂದ ಎನ್ನುವಂತಹದ್ದು ಸಹಜವಾದದ್ದು, ಸ್ವಾಭಾವಿಕವಾದದ್ದು, ನೈಸರ್ಗಿಕವಾಗಿದೆ. ಆದರೆ ಇದು ಅರ್ಥವಾಗ್ತಾ ಇಲ್ಲ. ಪ್ರತಿಯೊಬ್ಬ ಮನುಷ್ಯನು ತಾನು ದುಃಖಿ ಎಂದುಕೊಂಡು, ಸುಖವಿಲ್ಲ ಅಂದುಕೊಂಡು ಸುಖವನ್ನ ಹುಡುಕಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟು ಸುಖವನ್ನ ಅರಸಿಕೊಂಡು ಹೋಗುತ್ತಾರೋ ಅಷ್ಟು ದುಃಖ ಪ್ರಾಪ್ತಿ. ನಾನೊಬ್ಬ ಬಡವ, ದುಃಖ ಇದೆ. ನನ್ನ ಕಲ್ಪನೆ ಏನು, ನನ್ನ ಬಡತನದಿಂದ ದುಃಖವಾಗ್ತಾ ಇದೆ, ಸಂಪಾದನೆ ಮಾಡಿಕೊಂಡು ಸುಖವಾಗುತ್ತೆ ಅನ್ಕೊಂಡೆ. ನಾನು 1 ಕೋಟಿ ಸಂಪಾದನೆ ಮಾಡಿದೆ, ದುಃಖ ಹೋಯ್ತ ಸುಖ ಬಂತ? ದುಃಖ ಜಾಸ್ತಿ ಆಯ್ತು, ಸುಖ ಇಲ್ಲವೇ ಇಲ್ಲ. ಯಾಕೆ? ಸುಖ ಎನ್ನುವಂತಹದ್ದು ಬರುವುದೂ ಅಲ್ಲ, ಹೋಗುವುದೂ ಅಲ್ಲ. ಸುಖ ಎನ್ನುವಂತಹದ್ದು ಸಹಜವಾದ ಸ್ವರೂಪ. ಸುಖಸ್ಯ ಚ ಅನಾಗಮ ಅಪಾಯನ, ಒಂದೇ ಅನಾಗಮ ಅಪಾಯನ ಅಪರತಂತ್ರಸ್ಯ, ಮತ್ತೊಂದಕ್ಕಧೀನವಾಗಿ ಸುಖ ಬರಬೇಕಾದಿಲ್ಲ. ಭಗವಾನ್ ರಮಣ ಮಹರ್ಷಿಗಳು ಯಾವಾಗಲೂ ಆನಂದವಾಗಿರ್ತಾ ಇದ್ದು. ಅವರಿಗೆ ಚಿನ್ನ ಬೆಳ್ಳಿ ವಜ್ರ ಹಣ ಏನಿತ್ತು, ಯಾವುದು ಬೇಕಾಗಿಲ್ಲ. ಇದರಿಂದ ಸುಖ ದೊರಕುವುದಿಲ್ಲ, ಅನುಕೂಲಕ್ಕೆ ಮಾಡ್ಕೊಳ್ಳ. ನಮಗೆ ಎಲ್ಲ ತರಹದ ಸೌಲಭ್ಯ ಬೇಕಾ, ದುಡ್ಡು ಹಣಕಾಸು ಮಾಡ್ಕೋಬಹುದು, ಸುಖ ಸಿಕ್ಕುವುದಿಲ್ಲ. ಸುಖ ಎನ್ನುವಂತಹದ್ದು ಆತ್ಮ ಸ್ವಭಾವಂ ಸುಖಂ, ಆತ್ಮನ ಸ್ವಭಾವವೇ ಸುಖ, ಆತ್ಮನೇ ಸುಖ ಸ್ವರೂಪ. ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ, ಆನಂದೇ ನ ಜಾತಾನಿ ಜೀವಂತಿ ಆನಂದಂ ಪಯಂತ್ಯಭಿ ಸಂಭಿಷಂತೀತಿ. ಉಪನಿಷತ್ತು ಸರ್ತ ಆತ್ಮನೇ ಆನಂದ, ಆನಂದವೇ ಆತ್ಮ, ಬ್ರಹ್ಮವೇ ಆನಂದ, ಆನಂದವೇ ಬ್ರಹ್ಮದ ಪರಮಾರ್ಥ ಸ್ವರೂಪ. ಇದು ನಮ್ಗೆ ಅರ್ಥವಾಗಿದೆ. ತಸ್ಯ ಅನವಬೋಧ ವಿಧಾನಂ, ಯಾಕೆ ನಮ್ಗೆ ಅರ್ಥವಾಗಿಲ್ಲ ಅಂದ್ರೆ ಆತ್ಮನನ್ನ ತಿಳಿದುಕೊಂಡಿಲ್ಲ. ಸುಖ ಅಂದ್ರೇನು, ಆತ್ಮನ ಸ್ವರೂಪವೇನು ಎನ್ನುವುದು ನಮಗೆ ತಿಳಿಯದಿರುವುದರಿಂದ ಅದೇ ಈ ಒಂದು ಸುಖಕ್ಕೆ ವಿಧಾನಂ, ಅಡ್ಡಿ ಮುಚ್ಚಳವಾಗಿದೆ. ಅಬ್ಬ, ಆತ್ಮನನ್ನ ಸರಿಯಾಗಿ ವಿವೇಕದಿಂದ ಅರ್ಥ ಮಾಡಿಕೊಂಡು ಬಿಟ್ಟರೆ
ಇರುವ ಆನಂದವು ತೋರಿಕೊಳ್ಳುತ್ತದೆ. ಇದೊಂದು ಒಳ್ಳೆ ಉದಾಹರಣೆ ಕೊಡ್ತಾ ಇತ್ತು ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದ ಆನಂದೇಂದ್ರ ಸರಸ್ವತಿ ಸ್ವಾಮಿಗಳವರು. ಒಬ್ಬ ತಂದೆ ಬೇಕಾದ ಸಂಪಾದನೆ ಮಾಡಿಬಿಟ್ಟು ಚಿನ್ನ ಬೆಳ್ಳಿ ಎಲ್ಲ ನಾಣ್ಯಗಳನ್ನು ಭೂಮಿ ಕೆಳಗಡೆ ಹೂತ್ಬಿಟ್ಟಿದ್ದಾನೆ. ಅದು ಗೊತ್ತಿಲ್ಲ, ದಡ್ಡನಾದ ಮಗ ಆ ಬಿಲ್ಡಿಂಗ್ ಓಡಾಡ್ಕೊಂಡಿದ್ದಾನೆ. ಅದಕ್ಕೆ ಹಿಂದಿನ ಕಾಲದ ಗಾರೆ ತೆಗೆಸ್ಬಿಟ್ಟು ಒಟ್ಲಾಸ್ ಆಗಿ ಅಮೃತ ಶಿಲಾ ಹಾಕಿಸ್ಬಿಟ್ಟಿದ್ದಾನೆ ನೆಲಕ್ಕೆ. ಗಟ್ಟಿಯಾಗಿ ಹೋಯ್ತು, ಸಾಲ ಸೋಲ ಮಾಡ್ಕೊಂಡು ಮದ್ದಾಡ್ತಾ ಇದ್ದಾನೆ. ಅವನಿಗೆ ಆ ಭೂಮಿಯ ಒಳಗಿರುವಂತ ನಿಧಿ ಹೊಸದಾಗಿ ಬರಬೇಕಾದಿಲ್ಲ, ಅವನದೇ ಆಸ್ತಿ ಇದ್ದುಬಿಟ್ಟಿದೆ. ಯಾಕೆ ಸಿಕ್ಕಿಲ್ಲ ಅಂತಂದ್ರೆ ಅದನ್ನ ತಿಳ್ಕೊಂಡಿಲ್ಲ ಅವನು. ಅದನ್ನ ತಿಳಿದುಕೊಳ್ಳದೆ ಅದರ ಮೇಲೆ ಅಮೃತ ಶೀಲ ಹಾಕಿಬಿಟ್ಟು ಗಟ್ಟಿ ಕಲ್ಲಾಗಿ ಓಡಾಡ್ಕೊಂಡಿದ್ದಾನೆ. ನಾನ್ ಬಡವ ಸಾಲ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದ. ಅವನ ದುಃಖಕ್ಕೆ ಏನು ಕಾರಣ? ಅನವಬೋಧ. ನಮ್ಮಪ್ಪ ನನಗಾಗಿ ನಿಧಿಯನ್ನ ಇಟ್ಟಿದ್ದಾನೆ ಎನ್ನುವಂತ ವಿವೇಕವಿಲ್ಲದೇ ಕಾರಣ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಜೀವಿ ದುಃಖ ಮರೆಯಾಗಿಬಿಟ್ಟಿದ್ದಾನೆ, ದುಃಖ ಸಾಗದಲ್ಲಿ ಮುಳುಗಿಬಿಟ್ಟಿದ್ದಾನೆ, ಸುಖವೇ ಇಲ್ಲ. ಯಾಕಪ್ಪ ಅಂದ್ರೆ ತಸ್ಯ ಅನವಬೋಧ. ಆ ಸುಖದ ಜ್ಞಾನವಿಲ್ಲದಿರುವಿಕೆ, ಆತ್ಮನ ಜ್ಞಾನವಿಲ್ಲದಿರುವಿಕೆ ಎರಡು ಸೇರಿಕೊಂಡು ಪಿಧಾನಂ. ಪಿಧಾನ ಅಂದ್ರೆ ಹಟ್ಟಿ ಮುಚ್ಚಳವಾಗಿಬಿಟ್ಟಿದೆ. ಅತ ತಸ್ಯ ಅತ್ಯಂತ ಅವಿಚ್ಛಿತ್ತವು ಅಶೇಷ ಪುರುಷಾರ್ಥ ಪರಿಸಮಾಪ್ತಿ. ಇವೆ ಅಂಡರ್ಲೈನ್. ಆದ್ದರಿಂದ ತಸ್ಯ ಅತ್ಯಂತ ಉಚ್ಛಿತ್ತವು, ಈ ಅವಿದ್ಯೆಯನ್ನು ಯಾವುದು ಆತ್ಮಾನವಬೋಧವೆಂಬ ಅವಿದ್ಯೆಯನ್ನ ಉಚ್ಛಿತ್ತವು ಕತ್ತರಿಸಿ ಹಾಕ್ಬೇಕು. ಎಷ್ಟು ಕತ್ತರಿಸ್ಬೇಕು? ಅತ್ಯಂತ ಉಚ್ಛಿತ್ತವು ಸಂಪೂರ್ಣ ಕತ್ತರಿಸ್ಬೇಕು. ಅಜ್ಞಾನವನ್ನ ಅವಿವೇಕವನ್ನ ಅವಿದ್ಯೆಯನ್ನ ಸಂಪೂರ್ಣವಾಗಿ ಕತ್ತರಿಸಾಕ್ಬೇಕು. ಶತ್ರು ಶೇಷ, ಅಜ್ಞಾನ ಶೇಷ, ರೋಗ ಶೇಷ, ಋಣ ಶೇಷ ಇವೆಲ್ಲವೂ ಮೃತ್ಯು ಎಂತ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿಯ ಸ್ವಾಮಿ ಹೇಳ್ತಾ ಇದ್ರು. ಸಾಲ ಮಾಡಿದ್ದಾರೆ, ಸಾಲ ಮಾಡಿದ್ದು 10,000 ರೂಪಾಯಿ 30 ವರ್ಷದ ಹಿಂದೆ. ಈಗ ಅದು 80 ಲಕ್ಷ ಆಗಿಬಿಟ್ಟಿದೆ. ಬಹಳ ಕಷ್ಟಪಟ್ಟು 79 ಲಕ್ಷ ಸಾಲ ತೀರಿಸ್ತ, 1 ಲಕ್ಷ ಉಳ್ಕೊಂಡಿದೆ, ಅದ್ರ ಬೆಳ್ಕೊಂಡು ಹೋಯ್ತು, ಅದು 10 ಲಕ್ಷ ಆಗ್ಬಿಡುತ್ತೆ. ಋಣಶೇಷ, ಸಾಲವನ್ನ ಯಾವತ್ತೂ ಉಳಿಸ್ಕೋಬಾರ್ದು. ಸಾಲ 100% ಶುದ್ಧ ಆಗ್ಬಿಡ್ಬೇಕು. ಅದೇ ರೀತಿಯಲ್ಲಿ ರೋಗ ಶೇಷ, ರೋಗ 90% ಪರವಾಗಿಲ್ಲ ಅಂತಾರೆ, 95% ಪರವಾಗಿಲ್ಲ ಅಂತಾರೆ, 1% ಇದೆಯಾ ಅದೇ ದೊಡ್ಡ ಶತ್ರು. ಅದೇ ರೀತಿಯಲ್ಲಿ ಅಜ್ಞಾನ ಶೇಷ, ಅವಿದ್ಯಾಲೇಶ ಇಲ್ಲ. ಅವಿದ್ಯೆಯನ್ನ ಅತ್ಯಂತವಾಗಿ ಸಂಪೂರ್ಣವಾಗಿ ಅವು ಚೆತ್ತವು ಕಳ್ಕೊಳ್ಬೇಕು. ಅದಕ್ಕೇನ್ ಮಾಡ್ಬೇಕು ಸ್ವಾಮಿ? ಜನರು ಕೇಳ್ತಾರೆ, ಸ್ವಾಮಿ ನಾವು ಅವಿದ್ಯೆಯನ್ನ ಕಳ್ಕೊಳ್ಬೇಕಾಗಿದೆ, ಏನ್ ಮಾಡ್ಬೇಕು? ಸಾಧನ ಚತುಷ್ಟಯ ಸಂಪನ್ನರಾಗಿ ವೇದಾಂತೋಪದೇಶಗಳನ್ನ ಅರ್ಥ ಮಾಡಿಕೊಂಡು ವಿವೇಕದಿಂದ ಕೃತಾರ್ಥರಾಗಬೇಕು. ಅಶೇಷ ಪುರುಷಾರ್ಥ ಪರಿಸಮಾಪ್ತಿ. ಅನವಬೋಧವನ್ನು ಅವಿದ್ಯೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡರೆ ಅಶೇಷ ಪುರುಷಾರ್ಥ, ಪುರುಷಾರ್ಥ ಮೋಕ್ಷ, ಮೋಕ್ಷವು ಸಂಪೂರ್ಣವಾಗಿ ಇವನಿಗೆ ದೊರಕುತ್ತದೆ. ಅಶೇಷ ಪುರುಷಾರ್ಥದಲ್ಲಿ ಪರಿಸಮಾಪ್ತಿ ಆಗುತ್ತೆ ಅವನಿಗೆ. ಕೃತಕೃತ್ಯತ, ನಾನು ಮುಕ್ತನಾಗಿದ್ದೇನೆ, ನನಗೆ ಸುಖವಿಲ್ಲ ದುಃಖವಿಲ್ಲ, ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊತಾನೆ.
ಈ ವಾಕ್ಯವನ್ನು ಅಂದರೇನು ಮಾಡ್ಕೊಂಡ್ಬಿಡಿ ದಯವಿಟ್ಟು. ಅತಃ ತಸ್ಯ ಅತ್ಯಂತ ಉಚ್ಚಿತ್ತೌ ಅಶೇಷ ಪುರುಷಾರ್ಥ ಪರಿಸಮಾಪ್ತಿ. ಅವನಿಗೆ ಎಲ್ಲ ಪುರುಷಾರ್ಥಗಳು ಬಂದವು. ಧರ್ಮ ಅರ್ಥ ಕಾಮಗಳೆಂಬ ಮೂರು ತ್ರಿವರ್ಗಗಳು ಮೋಕ್ಷವೆಂಬ ಪರಮ ಪುರುಷಾರ್ಥದಲ್ಲಿ ಮುಕ್ತಾಯಗೊಳ್ಳುತ್ತದೆ. ಅವನಿಗೆ ಇನ್ನು ಮುಂದೆ ದುಃಖದ ಸಂಬಂಧವೇ ಇಲ್ಲ, ಏನಾದರೂ ದುಃಖವಿಲ್ಲ. ಸುಖ ಸುಖ ಆನಂದ ಆನಂದ ಆನಂದ. ಆತ್ಮ ಸ್ವರೂಪವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿರುವಂತಹ ಬ್ರಹ್ಮಜ್ಞಾನಿಯೇ ಸುಖವನ್ನ ಬಿಟ್ಟು ಆನಂದವನ್ನ ಬಿಟ್ಟು ದುಃಖದ ಸಂಬಂಧ ಕನಸಿನಲ್ಲೂ ಇರುವುದಿಲ್ಲ. ಅಜ್ಞಾನ ನಿವೃತ್ತೇಶ್ಚ ಸಮ್ಯ ಜ್ಞಾನ ಸ್ವರೂಪ ಲಾಭ ಮಾತ್ರ ಹೇತುತ್ವಾತ್ ತದುಪಾದಾನ. ಅಜ್ಞಾನ ನಿವೃತ್ತೇಶ್ಚ ಸಮ್ಯ ಜ್ಞಾನ ಸ್ವರೂಪ ಲಾಭ ಮಾತ್ರ ಹೇತುತ್ವಾತ್ ತದುಪಾದಾನ. ಮುಂದಿನ ಪ್ರಶ್ನೆ, ಅಜ್ಞಾನ ಹೇಗೆ ಕಳ್ಕೋಬೇಕು? ಅಜ್ಞಾನ ನಿವೃತ್ತಿ ಕಥಂ? ನಾವ್ ಹೇಳ್ಬಿಟ್ರೆ ಅಜ್ಞಾನವನ್ನ ಸಂಪೂರ್ಣವಾಗಿ ಕತ್ತರಿಸಿ ಹಾಕ್ಬಿಟ್ರೆ, ನಾಶ ಮಾಡಿಕೊಂಡು ಬಿಟ್ಟರೆ ಆಗ ಎಲ್ಲ ಪುರುಷಾರ್ಥಗಳು ದೊರಕುತ್ತವೆ, ಮುಕ್ತನಾಗ್ಬಿಡ್ತಾನೆ. ಹಿಂದೆ ಅಜ್ಞಾನ ನಿವೃತ್ತಿ ಕಥಂಭವತಿ? ಅಜ್ಞಾನದ ನಿವೃತ್ತಿಯಾಗುವುದಾದ್ರೂ ಹೇಗೆ? ಏನು ಅಜ್ಞಾನ ಎನ್ನುವಂತಹದ್ದು ಸಣ್ಣ ಜ್ವರವ? ಜ್ವರ ಬಂದ್ರೆ ಯಾವುದೋ ಮಾತ್ರೆ ಕೊಡ್ತಾರೆ, ಹೊಟ್ಟೋಗು ಜ್ವರ. ತಲೆನೋ ಬಂದ್ರೆ ಹೊಟ್ಟೋಗುತ್ತೆ. ಹಾಗಲ್ಲ, ಇದು ಜನ್ಮ ಜನ್ಮಾಂತರಗಳಿಂದ ಮನುಷ್ಯನ ಪೀಡಿಸುತ್ತಿರುವ ಮಹಾರೋಗ ಯಾವುದು? ಅಜ್ಞಾನ. ಇಲ್ಲದಿರುವ ಅಜ್ಞಾನ ಭಯಂಕರವಾದ ರೋಗ. ಏವ ಭಯಂ ಅನಾದಿಹಿ ಅನಂತ ನೈಸರ್ಗಿಕ ಬರೆದಿದ್ದಾರೆ ಶಂಕರಾಚಾರ್ಯ. ಹೀಗೆ ಇಂಥ ಅಜ್ಞಾನವನ್ನ ಹೇಗ್ ಕಲ್ಕೋಬೇಕು? ಹತ್ತು ಜನ ಧೀರರು ಬರ್ತಾರೆ, ಧೀರರಾದ ವೀರರಾದ ಶೂರರಾದ ಸನ್ಯಾಸಿ ಪುಂಗವರಾದ ಮಹಾತ್ಮರು. ಸ್ವಾಮಿ, ನಮಗೆ ನಿಜವಾಗಿ ಮೋಕ್ಷವೇ ಬೇಕು, ಅಜ್ಞಾನವನ್ನ ಸಂಪೂರ್ಣವಾಗಿ ಕಲಿಸ್ಕೋಬೇಕು, ಏನ್ ಮಾಡ್ಬೇಕು ಹೇಳಿ. ಏನ್ ಬೇಕಾದ್ರೂ ಮಾಡಿದೆ, ಏನು ಮಾಡ್ಬೇಕಾದಿಲ್ಲ, ಮಾಡ್ಬೇಕಾದ್ದೇ ಇಲ್ಲ. ಅವ್ರ ಪ್ರಶ್ನೆ ಏನು? ಯಾತ್ರೆ ಮಾಡ್ಬೇಕಾ, ಉಪವಾಸ ಮಾಡ್ಬೇಕಾ, ವನವಾಸ ಮಾಡ್ಬೇಕಾ, ಮೌನಾಚರಣೆ ಮಾಡ್ಬೇಕಾ, ನೀರಿನ ಮುಳುಗಿದ್ದು 20 ಸಲ ಸ್ನಾನ ಮಾಡ್ಬೇಕಾ, ಜಪ ಮಾಡ್ಬೇಕಾ, ಏನು ಮಾಡ್ಬೇಕ? ಅಜ್ಞಾನವನ್ನ ಸಂಪೂರ್ಣವಾಗಿ ನಾಶ ಮಾಡಿಕೊಳ್ಳಬೇಕಾದರೆ ಅಜ್ಞಾನ ನಿಜವಾಗಿ ಇಲ್ಲ ಅಂತ ತಿಳ್ಕೋ. ಅದು ಒಂದನ್ ಬಿಟ್ಟು ಎಲ್ಲವನ್ನು ಮಾಡ್ತಾ ತಪ್ಪು. ವಿಚಾರವನ್ನ ಮಾಡು. ವೇದಾಂತಿಗಳು ಒಳ್ಳೆ ವಿಚಾರವಾದಿಗಳು, ಒಳ್ಳೆ ವಿಜ್ಞಾನಿಗಳು. ಹೇಗೆ ವಿಜ್ಞಾನಿಗಳು ಅನೇಕ ಸಂಶೋಧನೆಗಳನ್ನ ವಿವೇಕದಲ್ಲಿ ಮಾಡಿದ್ದಾರೋ ಅದೇ ರೀತಿಯಲ್ಲಿ ಗೌಡಪಾದಾಚಾರ್ಯರು, ಶಂಕರಾಚಾರ್ಯರು, ಸುರೇಶ್ವರಾಚಾರ್ಯರು, ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿಯ ಸ್ವಾಮಿಗಳವರು, ರಮಣ ಮಹರ್ಷಿಗಳು, ಎಲ್ಲರೂ ಕೂಡ ವಿವೇಕಿಗಳು, ಮಹಾ ವಿವೇಕಿಗಳು, ಪರಿಶುದ್ಧ ವಿವೇಕಿಗಳು. ಅಜ್ಞಾನ ನಿವೃತ್ತೇಶ್ಚ, ಈ ದುಷ್ಟ ಶತ್ರು ಅಜ್ಞಾನವನ್ನ ಕಳ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ಸಮ್ಯ ಜ್ಞಾನ ಸ್ವರೂಪ ಲಾಭ ಮಾತ್ರ ಹೇತುತ್ವಾದ. ಸಮ್ಯ ಜ್ಞಾನ ಸ್ವರೂಪ ಲಾಭ, ಸಮ್ಯ ಜ್ಞಾನ ಒಂದನ್ನ ಹೊಂದುವುದು, ಸಮ್ಯ ಜ್ಞಾನದ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳುವ ಒಂದೇ ದಾರಿ, ಬೇರೆ ದಾರಿ ಇಲ್ಲ. ನೋಡಿ, ಕತ್ತಲೆಯಲ್ಲಿ ಸಂಕಟ ಪಡುತ್ತಿದ್ದಾನೆ, ತುಂಬಾ ಕಷ್ಟಪಡ್ತಾ ಇದ್ದಾನೆ. ಆ ಕತ್ತಲೆಯನ್ನು ಕಳ್ಕೊಳ್ಬೇಕಾದ್ರೆ ಒಂದೇ ಒಂದು ದಾರಿ, ಏನು? ಬೆಳಕು. ಅದು ಹೇಗಾದ್ರೂ ಬರಲಿ, ಸೂರ್ಯ ಬೆಳಕಿರಬಹುದು ಅಥವಾ
ಎಣ್ಣೆ ದೀಪದ ಬೆಳಕಿರ್ಬೋದು, ಟ್ಯೂಬ್ಲೆಸ್ ಬೆಳಕಿರ್ಬೋದು, ಬೆಳಕು ಬಂದನ್ ಬಿಟ್ಟು ಮತ್ ಯಾವುದರಿಂದನೂ ಕೂಡ ಕತ್ತಲೆ ಹೋಗುವುದಿಲ್ಲ. ಇಲ್ಲದ ಕತ್ತಲೆಯನ್ನ ಇಲ್ಲ ಎಂದು ತಿಳಿಸುವಂತಹದ್ದೇ ಬೆಳಕು. ಅದೇ ರೀತಿಯಲ್ಲಿ ಅಜ್ಞಾನ ನಿವೃತ್ತಿಗೆ, ಅನವಬೋಧ ಪರಿಹಾರಕ್ಕೆ ಒಂದೇ ಒಂದು ಉಪಾಯವೇನಪ್ಪ ಅಂದ್ರೆ ಸಮ್ಯ ಜ್ಞಾನ ಸ್ವರೂಪ ಲಾಭ ಮಾತ್ರ. ಸಮ್ಯ ಜ್ಞಾನದ ಸ್ವರೂಪವನ್ನ ಹೊಂದುವುದಷ್ಟೇ ಸಾಧನ. ನಾನೆಂದರೆ ಯಾರೋ ಮುಖ್ಯ, ನಾನು ಅವಿದ್ಯಾಕಲ್ಪಿತವಾದ ನಾಮರೂಪಗಳಿಂದ ಕೂಡಿರುವ ಎಚ್ಚರದಲ್ಲಿ ಮಾತ್ರ ಹಾರಿ ತೋರುತ್ತಿರುವ ನಾಮರೂಪಗಳಲ್ಲ. ನಾನು ಯಾರು? ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಇಂಥ ಸಮ್ಯಜ್ಞಾನ ಸ್ವರೂಪ ಲಾಭ ನಮ್ಮ ಅಂತಃಕರಣದಲ್ಲಿ ಅವಿದ್ಯಾ ಕೂತಿದೆ. ಅವಿದ್ಯಾ ತೊಡೆದು ಹಾಕ್ಬೇಕಾದ್ರೆ ಸಮ್ಯಜ್ಞಾನವನ್ನುಂಟು. ಅಲ್ವೊಂದನ್ನ ಬಿಟ್ಟು ಬೇರೆ ದಾರಿಯೇ ಇಲ್ಲ. ಅಜ್ಞಾನ ನಿವೃತ್ತೇಶ್ಚ ಸಮ್ಯಜ್ಞಾನ ಸ್ವರೂಪ ಲಾಭ ಮಾತ್ರ ಹೇತುತ್ವ. ಯಾವಾಗ ಬೆಳಕು ಬಂತೋ ಕತ್ತಲೆ ಹೇಳ ಹೆಸರಿನ ಹೋಗ್ಬಿಡುತ್ತೆ. ಕತ್ತೆ ಹೋಗು ಅಂತ ಹೇಳ್ಬೇಕಾದಿಲ್ಲ, ಇಲ್ವೇ ಇಲ್ಲ. ಬೆಳಕು ಬಾರದೇ ಹೋದರೆ ಏನ್ ಮಾಡಿದ್ರು ಕತ್ತಲೆ ಹೋಗುದಿಲ್ಲ. 50 ಜನ ಸೈನಿಕರು ಬಂದು ಬಾಂಬ್ ಹಿಡ್ಕೊಂಡು ಬಾಂಬ್ ಹಾಕಿದ್ರು ಕತ್ತಲೆ ಹೋಗುದಿಲ್ಲ. 50 ಜನ ಅರ್ಕೆ ತಗೊಂಡ್ ಬಂದು ಕೆಸಬರಿಗೆ ಹೊಡೆದ್ರು ಕತ್ತಲೆ ಹೋಗುದಿಲ್ಲ. ಜಮ್ಖಾನ ಹಿಡ್ಕೊಂಡು ಕೊಡವಿದ್ರು ಕತ್ತಲೆ, ಏನ್ ಮಾಡಿದ್ರು ಹೋಗುದಿಲ್ಲ. ಬೆಳಕು ಬಂತ, ಏನ್ ಮಾಡಿದ್ರು ಇರುವುದಿಲ್ಲ. ನೀವು ಒಂದು ಕ್ಷಣ ಬೆಳಕು ಬಂದ್ಬಿಟ್ರೆ ಕತ್ತಲೆ ಮಂಗಳಮಯ ಅಲ್ವೇ? ಅದೇ ರೀತಿಯಲ್ಲಿ ಅಜ್ಞಾನ ರಾಜ್ಯಭಾರ ಮಾಡ್ತಾ ಇದೆ, ಅಲ್ಲಾಸಕ್ಕೆ ಆಗ್ತಾ ಇಲ್ಲ. ಅನೇಕ ಜನ ಸಂತರು ಜಪವನ್ ಮಾಡ್ತಾರೆ, ಹಿಮಾಲಯದಲ್ಲಿ ಮೌನಾಚರಣೆ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ಒಂಟಿ ಕಾಲು ತಪಸ್ ಏನ್ ಮಾಡಿದ್ರು ಅವಿದ್ಯೆ ಹೇಳುತ್ತೆ ನಾನು ಹೋಗುದಿಲ್ಲ, ನೀ ಬೇಕಾದ್ರೆ ಸಾಯಿ ನಾನು ಹೋಗುದಿಲ್ಲ ಅನ್ನತ್ತೆ. ಆದರೆ ಸುರೇಶ್ವರಾಚಾರ್ಯರು ಹೇಳ್ತಾ ಇದ್ದಾರೆ, ಹಾಗೆಲ್ಲ ಹೋಗುವಂತ ದುಷ್ಟ ಶತ್ರುವಲ್ಲ, ಮಹಾಶತ್ರು, ಭಯಂಕರ ಶತ್ರು. ಯಾವುದು? ಅಜ್ಞಾನ. ಹೋಗುವುದಕ್ಕೆ ಸಮ್ಯಜ್ಞಾನ ಸ್ವರೂಪ ಮಾತ್ರ ಲಾಭ. ಸಮ್ಯಜ್ಞಾನ ಸ್ವರೂಪ ಲಾಭ ಮಾತ್ರ. ಸಮ್ಯಜ್ಞಾನವನ್ನ ಹೊಂದುವುದಷ್ಟೇ ಸಾಕು. ನಿಮ್ಮ ಅಂತಃಕರಣದಲ್ಲಿ ಯಾವಾಗ ನಿಶ್ಚಯ ಜ್ಞಾನ ಬಂತೋ ಅಹಂ ಬ್ರಹ್ಮಾಸ್ಮಿ, ಆ ಕೂಡಲೇ ಅಜ್ಞಾನ ಹೇಳ ಹೆಸರಿಲ್ಲದಂತೆ ಸಂಪೂರ್ಣವಾಗಿ ನಾಶವಾಗಿ ಬಿಡುತ್ತದೆ ಎಂಬ. ಆದ್ದರಿಂದ ತದುಪಾದಾನಂ, ಆ ಸಮ್ಯ ಜ್ಞಾನವನ್ನ ಎಲ್ಲ ಮುಮುಕ್ಷುಗಳು ಸ್ವೀಕಾರ ಮಾಡಬೇಕು. ನಾವುಗಳು ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಆ ಸಮ್ಯ ಜ್ಞಾನವನ್ನ ಉಪಾದಾನಂ ತೆಗೆದುಕೊಂಡಿದ್ದೇವೆ. ನೋಡಿ, ಪ್ರಾರಂಭದಲ್ಲಿಯೇ ಭಗವಾನ್ ಸುರೇಶ್ವರಾಚಾರ್ಯರು ಭಗವಾನ್ ನೈಷ್ಕರ್ಮ್ಯ ಸಿದ್ಧಿ ಕರ್ತರಾಗಿರುವಂತಹ ತಪಸ್ವಿಗಳಾದ ಗುರುವರೇಣ್ಯರು ಹೇಳ್ತಾ ಇದ್ದಾರೆ, ತದುಪಾದಾನಂ. ನಾವು ಈ ನೈಷ್ಕರ್ಮ್ಯ ಸಿದ್ಧಿ ಗ್ರಂಥದಲ್ಲಿ ಆ ಸಮ್ಯಜ್ಞಾನದ ಸ್ವರೂಪವನ್ನ ಸ್ವೀಕಾರ ಮಾಡಿ ಅದನ್ನು ವಿವರಿಸುತ್ತೇವೆ. ಸಮ್ಯಜ್ಞಾನ ಒಂದನ್ನು ಬಿಟ್ಟು ಇನ್ ಏನು ಮಾಡಿದರೂ ಕೂಡ ಅವಿದ್ಯಾ ಹೋಗುವುದಿಲ್ಲ. ಅಶೇಷ ಅನರ್ಥ ಹೇತು ಆತ್ಮಾನವಬೋಧ ವಿಷಯಸ್ಯ ಚ ಅನಾಗಮಿಕ ಪ್ರತ್ಯಕ್ಷಾದಿ ಲೌಕಿಕ ಪ್ರಮಾಣ ಅವಿಷಯತ್ವಾತ್ ವೇದಾಂತ ಆಗಮ ವಾಕ್ಯಾದೇವ ಸಮ್ಯಜ್ಞಾನಂ. ಒಳ್ಳೆ ಕ್ರಮ ಕ್ರಮವಾಗಿ ಬರೀತಾ ಇದ್ದಾರೆ. ಮುಂದಿನ ಪ್ರಶ್ನೆ, ಇಂಥ ಸಮ್ಯಜ್ಞಾನವನ್ನ ಉಪಾದಾನಂ ಸ್ವೀಕರಿಸಬೇಕು, ಅದಕ್ಕೇನ್ ಮಾಡ್ಬೇಕು? ಇದೊಂದು ಇವತ್ತಿನ ಎಲ್ಲಾ ಸನ್ಯಾಸಿಗಳ, ಎಲ್ಲಾ ಮುಮುಕ್ಷು ಜನಗಳ, ಎಲ್ಲ ಅಧ್ಯಾತ್ಮ ಸಾಧಕರ ದೊಡ್ಡ ಪ್ರಶ್ನೆ.
ಸಮ್ಯ ಜ್ಞಾನ ಪ್ರಾಪ್ತಿಗ ಏನ್ ಮಾಡ್ಬೇಕು? ಹಾಲ್ ಕುಡೀರಿ, ಕಾಫಿ ಕುಡಿಬೇಡಿ, ಇನ್ ಕೆಲವರು ಸಕ್ಕರೆ ಹಾಕೊಂಡು ಕುಡಿಬೇಡಿ, ಆತ್ಮಜ್ಞಾನವಾಗುತ್ತೆ. ತಪ್ಪು. ಹಾಲು ಕುಡಿಯುವುದಕ್ಕೂ ಕಾಫಿ ಕುಡಿಯುವುದಕ್ಕೂ ಆತ್ಮಜ್ಞಾನಕ್ಕೂ ಸಂಬಂಧವೇ ಇಲ್ಲ. ಆತ್ಮಜ್ಞಾನ ಉಂಟಾಗಬೇಕಾದರೆ ಏನ್ ಮಾಡಬೇಕು? ಏನು ಮಾಡಬೇಕು? ನಿಮ್ಮ ಸ್ವರೂಪ ತಿಳ್ಕೊಳ್ಳಿ. ಯಾಕೆ ತಿಳ್ಕೊಳ್ಳೋದು? ದೊಡ್ಡ ಪ್ರಶ್ನೆ ನೋಡಿ. ಅಶೇಷ ಅನರ್ಥ ಹೇತು ಆತ್ಮ ಅನವಬೋಧ ವಿಷಯಸ್ಯ. ಸುರೇಶ್ವರಾಚಾರ್ಯರು, ಮಹಾಪಂಡಿತರು, ವಿದ್ವದ್ ವರಿಷ್ಠರು, ಪಂಡಿತ ವರಿಷ್ಠರು, ಅವರ ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿ ವಿದ್ವತ್ ಪರಿಪೂರ್ಣವಾಗಿರುತ್ತೆ. ಅಶೇಷ ಅನರ್ಥ ಹೇತು ಆತ್ಮ ಅನವಬೋಧ ವಿಷಯಸ್ಯ. ಅನರ್ಥ ಹೇತು, ಅನರ್ಥಗಳಿಗೆ ಕಾರಣವಾಗಿರುವ ಎಂತ ಅನರ್ಥ, ಯಾವ ಅನರ್ಥ, ಎಷ್ಟು ಅನರ್ಥ ಅಂತಂದ್ರೆ ಅಶೇಷ ಅನರ್ಥ. ಅಶೇಷ ಸಮಸ್ತ ಎಲ್ಲ ಅನರ್ಥಗಳಿಗೂ ಅಬ್ಬ ಅಬ್ಬಬ್ಬ, ಇದು ಪರಮಾಶ್ಚರ್ಯ. ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವವರೆಗೆ ಒಂದು 10 ಲಕ್ಷ ಅನರ್ಥ ಅನುಭವಿಸ್ತಾನೆ. ಒಂದು ದಿವಸಕ್ಕೆ ಒಬ್ಬ ಮನುಷ್ಯನಿಗೆ 1000 ಅನರ್ಥ, ಇಂಟು 365 ಇಂಟು 100 ವರ್ಷ ಹಾಕೊಳ್ಳಿ, ಯಾವಾಗ್ಲೂ ಅನರ್ಥವೇ. ಊಟ ಮಾಡಿದ್ರು ಅನರ್ಥ, ದುಃಖ. ಊಟ ಮಾಡಿದ್ರು ದುಃಖ, ಹಸುವಾಗಿದ್ರು ದುಃಖ. ತರಕಾರಿ ತಿಂದ್ರು ದುಃಖ, ನಿಂದೆ ಇದ್ರು ದುಃಖ. ನಿದ್ರೆ ಬಂದ್ರು ದುಃಖ, ಬಡದೆ ಇದ್ರು ದುಃಖ. ಬೆಳಗ್ಗೆ ಬಂದ್ರು ದುಃಖ, ಬಡದೆ ಇದ್ರು ದುಃಖ. ಮಳೆ ಬಂದ್ರು ಎಲ್ಲ ದುಃಖಮಯ. ಈ ದುಃಖಮಯವಾಗಿರುವಂತ ಪ್ರಪಂಚಕ್ಕೆ ಅನರ್ಥ ಪರಂಪರ ಅಂತ. ಅಶೇಷ ಅನರ್ಥ, ಎಲ್ಲ ಅನರ್ಥಗಳಿಗೂ ಹೇತು ಕಾರಣವಾದ ಒಂದೇ ಒಂದು, ಯಾವುದು? ಆತ್ಮಾನವ ಬೋಧ. ತನ್ನನ್ನ ಸರಿಯಾಗಿ ನಿಶ್ಚಿತವಾಗಿ ನಿಸ್ಸಂದಿಗ್ಧವಾಗಿ ಅನವಬೋಧ ತಿಳಿದುಕೊಳ್ಳದಿರುವುದೇ ಎಲ್ಲ ದುಃಖಗಳಿಗೂ ಕಾರಣ. ಎಷ್ಟು ಚೆನ್ನಾಗಿ ನೋಡಿ ಸುರೇಶ್ವರಾಚಾರ್ಯರ ಮಾತು. ನಾವೇನ್ ತಿಳ್ಕೊಂಡ್ಬಿಟ್ಟಿದ್ದೇವೆ? ಗೃಹಸ್ಥರಾಗ್ಬಿಟ್ಟೆ ಸ್ವಾಮಿ, ನಾನು ಸನ್ಯಾಸಿ ಆಗಿದ್ದಿದ್ರೆ ಸುಖವಾಗಿರ್ತಾ ಇದ್ದೆ, ಈ ದುಃಖ ಅನುಭವಿಸ್ತಾ ಇದ್ದೇನೆ. ಸನ್ಯಾಸಿನ್ ಕೇಳಿ, ನಾ ಸನ್ಯಾಸ ತಗೊಂಡ್ಬಿಟ್ಟೆ, ಸನ್ಯಾಸಿ ಆಗ್ಬಿಟ್ಟೆ ಸ್ವಾಮಿ, ತುಂಬಾ ದುಃಖವಾಗ್ತದೆ. ಮದುವೆ ಮಾಡ್ಕೊಂಡಿದ್ದಿದ್ರೆ ಸುಖವಾಗಿರ್ತಾ ಇದ್ದೆ. ಒಬ್ಬ ಪ್ರೊಫೆಸರ್ ಒಳ್ಳೆ ವಿದ್ಯಾವಂತ, ತುಂಬಾ ದುಃಖ ಅಂತಾನೆ. ನಾ ತಪ್ಪಾಡ್ಬಿಟ್ಟೆ, PhD ಮಾಡ್ಬಿಟ್ಟೆ, ತಪ್ಪಾಯ್ತು, PhD ಮಾಡಿ ಪ್ರೊಫೆಸರ್ ದುಃಖ ಪಡ್ತಾ ಇದ್ದೇನೆ. ನಾ ಡಾಕ್ಟರ್ ಆಗಿಬಿಟ್ಟಿದ್ದಿದ್ರೆ, MD ಮಾಡ್ಕೊಂಡು ವೈದ್ಯರಾಗಿ ಬಿಟ್ಟಿದ್ದಿದ್ರೆ ಸುಖವಾಗಿರ್ತಾ ಇದ್ದೆ. ಬರೀ ಭ್ರಮೆ. ಹಳ್ಳಿ ಜನ ಹೇಳ್ತಾರೆ, ಹಳ್ಳಿಯಲ್ಲಿ ಸುಖವಿಲ್ಲ, ಬೆಂಗಳೂರಿನ ಸುಖ. ಬೆಂಗಳೂರು ಜನ ಕೇಳಿ, ಹಳ್ಳಿ ಸುಖ, ಎಲ್ಲೂ ಸುಖವಿಲ್ಲ, ಎಲ್ಲಾ ಕಡೆ ಸುಖ. ದೃಷ್ಟಿಕೋನ ಜ್ಞಾನಿಗೆ ಎಲ್ಲವೂ ಆನಂದ 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 ಆನಂದ. ಅಜ್ಞಾನಿಗಳಿಗೆ ಎಲ್ಲವೂ ದುಃಖ 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 ದುಃಖ, ಸರ್ವಂ ದುಃಖಂ. ಯಾಕೆ? ಅಜ್ಞಾನಿಗಳಿಗೆ ಅಜ್ಞಾನ ಕೂತ್ಕೊಂಡಿದೆ, ಬ್ರಹ್ಮಜ್ಞಾನಿಗಳಿಗೆ ಸಮ್ಯ ಜ್ಞಾನದ ಬಲವಿದೆ. ನಾಗರ ಹಾವು ಇರುವಂತಹ ಮನೆಯಲ್ಲಿ ಎಲ್ಲಾ ಕಡೆ ದುಃಖ ದುಃಖ ದುಃಖ. ಆ ನಾಗರ ಹಾವಿಗೆ ಅಲ್ಲಿ ಕಿತ್ತಾಕಿದ್ದಾರೆ, ಕಚ್ಚಿದಿಲ್ಲ ಅಂತ ಗೊತ್ತಾಗ್ಬಿಟ್ರೆ ಎಲ್ಲಾ ಕಡೆ ಸುಖ. ಆದ್ದರಿಂದ ಅಶೇಷ ಅನರ್ಥ ಹೇತು ಆತ್ಮಾನವಬೋಧ ವಿಷಯಸ್ಯ. ಸುರೇಶ್ವರಾಚಾರ್ಯರು ಎಷ್ಟು ಸುಂದರವಾಗಿ ನೈಷ್ಕರ್ಮ ಸಿದ್ಧಿಗೆ ಪೀಠಿಕ ಬರಿತಾ ಇದ್ದಾರೆ. ಎಲ್ಲ ಅನರ್ಥಗಳಿಗೂ ಹೇತುವಾಗಿರುವಂತಹದ್ದು ಒಂದೇ ಒಂದು ಹೇತು, ಯಾವುದು? ಆತ್ಮಾನವಬೋಧ. ನಿಮ್ಮನ್ನ ನೀವು ಸರಿಯಾಗಿ ತಿಳಿದುಕೊಂಡಿಲ್ಲ. ನಮಗೆ ನನ್ನ ನಿಜವಾದ ಸ್ವರೂಪ
ಅರ್ಥವಾಗಿ ಬಿಟ್ಟರೆ ದುಃಖದ ಸಂಬಂಧವೇ ಇಲ್ಲ. ಅನವಬೋಧ ವಿಷಯಸ್ಯ ಚ ಅನಾಗಮಿಕ ಪ್ರತ್ಯಕ್ಷಾದಿ ಲೌಕಿಕ ಪ್ರಮಾಣ ವಿಷಯತ್ವಾತ್. ಇದು ಆತ್ಮಜ್ಞಾನದಿಂದ ದುಃಖ ನಿವೃತ್ತಿ, ಆತ್ಮಜ್ಞಾನದಿಂದ ಅಜ್ಞಾನ ನಿವೃತ್ತಿ. ಆತ್ಮನನ್ನ ನಾವು ಪ್ರತ್ಯಕ್ಷ ಪ್ರಮಾಣದಿಂದ ತಿಳ್ಕೊಳ್ಬಹುದಲ್ಲ, ಇಲ್ಲಿ ಸಾಧ್ಯವಿಲ್ಲ. 1000 ಜನ ಮಹಾವಿದ್ವಾಂಸರು ಸೇರಿಕೊಂಡು ವಿಚಾರ ಮಾಡಿದರು, ಆತ್ಮನ ಸ್ವರೂಪವನ್ನ ಪ್ರತ್ಯಕ್ಷ ಪ್ರಮಾಣದಿಂದ ತಿಳಿಯಲು ಸಾಧ್ಯವಿಲ್ಲ, ಅನುಮಾನ ಪ್ರಮಾಣದಿಂದ ಸಾಧ್ಯವಿಲ್ಲ. 1000 ವಿಜ್ಞಾನಿಗೆ ಸೇರಿಕೊಂಡು ಅನುಮಾನ ಪ್ರಮಾಣದಿಂದ ಆತ್ಮನ ಸ್ವರೂಪವನ್ನ ತಿಳಿಯಲು ಸಾಧ್ಯವಿಲ್ಲ. ಅನಾಗಮಿಕ ಪ್ರತ್ಯಕ್ಷ, ಆಗಮದ ಸಹಾಯವಿಲ್ಲದೆ ಹೋದರೆ ಪ್ರತ್ಯಕ್ಷ ಅನುಮಾನ ಉಪಮಾನ ಯಾತರಿಂದಲೂ ನಮಗೆ ಆತ್ಮನ ಸ್ವರೂಪ ಅರ್ಥವಾಗುವಂತಿಲ್ಲ. ಪ್ರತ್ಯಕ್ಷಾದಿ ಲೌಕಿಕ ಪ್ರಮಾಣ ಅವಿಷಯತ್ವಾತ್. ಬ್ಯೂಟಿಫುಲ್. ಪ್ರತ್ಯಕ್ಷವೇ ಮುಂತಾದ ಲೌಕಿಕ ಪ್ರಮಾಣಗಳಿಗೆ ಆತ್ಮನ ಸ್ವರೂಪವು ಖಂಡಿತ ಅರ್ಥವಾಗುವುದಿಲ್ಲ. ನೈಷಾ ತರ್ಕೇಣ ಮತಿರಾಪನೇಯ ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ ಯಾನ್ ತ್ವಮಾಪಃ ಸತ್ಯ ಧೃತಿರ್ಬಥಾಸಿ ತ್ವಾದನ್ನೋ ಭೂಯಾತಿ ನಚಿಕೇತ ಸ್ಪಷ್ಟ. ರಾಮ ರಾಮ. ಮೃತ್ಯು ದೇವತೆ ಹೇಳ್ತಾ ಇದ್ದಾನೆ ಏನಂತ, ನೈಷಾ ತರ್ಕೇಣ ಮತಿರಾಪನೇಯ. ಮಗು, ಈ ಆತ್ಮನನ್ನ ಕೇವಲ ತರ್ಕದಿಂದ ಯಾವ ಪಂಡಿತನು ಅರ್ಥ ಮಾಡಿಕೊಳ್ಳಲಾರ. ತರ್ಕದ ಬಲದಿಂದ, ಪಾಂಡಿತ್ಯದ ಬಲದಿಂದ, ಹಣದ ಬಲದಿಂದ, ಅಧಿಕಾರದ ಬಲದಿಂದ, ವಿದ್ಯಾ ಬಲದಿಂದ ಖಂಡಿತ ಆತ್ಮ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಹೆಚ್ಚಾಗಿ ಸಾಧ್ಯ ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ ಅನನ್ಯ ಪ್ರೋಕ್ತೇಗತಿರತ್ರ ನಾಸ್ತಿ. ಯಾವ ಮಹಾತ್ಮ ಸ್ವತಃ ಬ್ರಹ್ಮನಿಷ್ಠನಾಗಿದ್ದಾನೆಯೋ, ಯಾವನು ಕ್ಷೋತ್ರಿಯನಾಗಿದ್ದಾನೆಯೋ, ಯಾವನಿಗೆ ಗುರುವಿನ ಅನುಗ್ರಹ ಉಂಟೋ, ಗುರು ಸೇವೆಯನ್ನ ಮಾಡಿ ಗುರುವಿನ ಅನುಗ್ರಹದಿಂದ ತತ್ವವನ್ನ ಅರ್ಥ ಮಾಡಿಕೊಂಡಿದ್ದಾನೋ, ಅಂತಹ ಮಹಾತ್ಮನು ಪ್ರೇಮದಿಂದ ಸಂತೋಷದಿಂದ ಹೆಮ್ಮೆಯಿಂದ ಬಿಡಿಸಿ ಬಿಡಿಸಿ ಉಪದೇಶ ಮಾಡುವುದನ್ನ ಕೇಳಿದಾಗ ಮಾತ್ರವೇ ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಛೀಯಂತೆ ಸರ್ವ ಕರ್ಮಾಣಿ ಅನ್ನುವಂತೆ ಫಲವಾಗುತ್ತೆ. ಅದನ್ನು ಬಿಟ್ಟು ಬಿಟ್ಟು ಕಾಡುವೋ ಕೂತ್ಕೊಂಡು ಎಲ್ಲಾ ಪುಸ್ತಕ ಕೊಂಡ್ಕೊಂಡು ಬಿಟ್ಟು ಓದ್ತಾ ಹೋದ್ರೆ ಏನು ಅಮೂರ್ತ ಸಂಡೇ ನಂಬರ್. ಅನಾಗಮಿಕ ಪ್ರತ್ಯಕ್ಷಾದಿ ಲೌಕಿಕ ಪ್ರಮಾಣ ಅವಿಷಯತ್ವಾತ್. ಆಗಮದ ಸಂಬಂಧವಿಲ್ಲದ ಶಾಸ್ತ್ರವನ್ನ ಓದಿಲ್ಲ, ಸಂಪ್ರದಾಯ ಗೊತ್ತಿಲ್ಲ, ಗುರುವಿನಲ್ಲಿ ಭಕ್ತಿ ಇಲ್ಲ, ಗುರು ಸೇವೆ ಮಾಡಿಲ್ಲ, ತಾನೇ ಬುದ್ಧಂತ ಅನ್ಕೊಂಡ್ಬಿಟ್ಟು ಎಷ್ಟೇ ಪ್ರವಚನ ಮಾಡಲಿ, ಲಕ್ಷಾಂತರ ಜನ ಕೇಳಲಿ, ಯಾರಿಗೂ ಆತ್ಮಜ್ಞಾನ ಬಂದು ಖಂಡಿತ ಆಗುವುದಿಲ್ಲ. ಯಾಕೆ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಎನ್ನುವಂತೆ, ನ ತತ್ರ ಚಕ್ಷುರ್ಗಚ್ಚತಿ ನವಾಗಚ್ಚತಿ ನೋ ಮನ. ಇದೊಂದು ಕ್ರಮ, ಅಧ್ಯಾರೋಪಾಪವಾದ ಪ್ರಕ್ರಿಯಾ ಕ್ರಮದಿಂದ ಆತ್ಮಸ್ವರೂಪವನ್ನ ಸದ್ಗುರು ತಿಳಿಸ್ಕೊಡ್ತಾರೆ. ಅದನ್ ಬಿಟ್ಟು ನಾವೇ ಓದ್ಕೊಂಡ್ಬಿಟ್ಟು ಖಂಡಿತ ಅರ್ಥವಾಗುವುದಿಲ್ಲ. ಹೀಗಿರುವುದರಿಂದ ನಮಗೆ ಯಾರು ಗತಿ? ನನಗೆ ಆತ್ಮಜ್ಞಾನ ಬೇಕು, ಅಜ್ಞಾನವನ್ನು ಸಂಪೂರ್ಣವಾಗಿ ಕಳಿಸ್ಕೋಬೇಕು, ನಾಶ ಮಾಡ್ಕೋಬೇಕು, ದುಃಖದ ಸಂಬಂಧ ಬೇಡ, ನನ್ನ ಸ್ವರೂಪವೇ ಆಗಿರುವಂತ ಸುಖ ಹೊಂದಿವೆ, ಏನ್ ಮಾಡಬೇಕು ಅಂದ್ರೆ ಪ್ರತ್ಯಕ್ಷ ಪ್ರಮಾಣದಿಂದ ಸಾಧ್ಯವಿಲ್ಲ, ಅನುಮಾನ ಪ್ರಮಾಣದಿಂದಲೂ ಸಾಧ್ಯವಿಲ್ಲ. ಬರೀ ಕೇವಲ ಜಪ ತಪ ಹೋಮ ಹವನ
ಧ್ಯಾನಾದಿಗಳಿಂದಲೂ ಖಂಡಿತ ಸಾಧ್ಯವಿಲ್ಲ. ಹಾಗಾದರೆ ಏನ್ ಮಾಡಬೇಕು? ವೇದಾಂತ ಆಗಮ ವಾಕ್ಯ ದೇವ ಸಮ್ಯ ಜ್ಞಾನಂ ಬ್ಯೂಟಿಫುಲ್ ಸೆಂಟೆನ್ಸ್. ವೇದಾಂತ ಆಗಮ ವಾಕ್ಯಾತ್ ಏವ ಸಮ್ಯ ಜ್ಞಾನಂ. ಏನ್ ಮಾಡ್ಬೇಕು ನಿಮಗೆ ನಿಜವಾಗಿ ಸಮ್ಯ ಜ್ಞಾನ ಬೇಕಾ? ಸಮ್ಯ ಜ್ಞಾನಂ ಸಮ್ಯಕ್ ಅವಬೋಧ, ಸಮ್ಯಕ್ ಪ್ರತ್ಯಯ, ಸಮ್ಯಕ್ ದರ್ಶನಂ. ನಿಶ್ಚಿತವಾಗಿ ಅನುಭವದಲ್ಲಿ ಅಹಂ ಬ್ರಹ್ಮಾಸ್ಮಿ ಎನ್ನುವ ಜ್ಞಾನ ಬೇಕಾ? ಹಾಗಾದ್ರೆ ಬನ್ನಿ ಅಂತ ಇದ್ದಾರೆ. ಅದಕ್ಕೆ ಸಾಧನ ವೇದಾಂತ ಆಗಮ ವಾಕ್ಯ ದೇವ. ವೇದಾಂತಗಳೆಂಬ ಆಗಮಗಳ ವಾಕ್ಯದಿಂದ ಮಾತ್ರ ಸಾಧ್ಯ. ಅಪ್ಪಾಡೆ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ. ವೇದಾಂತ ಶಾಸ್ತ್ರ ಬಂದನ್ನ ಬಿಟ್ಟು ಉಳಿದ ಯಾವ ಯಾವ ಶಾಸ್ತ್ರಗಳಿಂದಲೂ ಖಂಡಿತ ಸಮ್ಯ ಜ್ಞಾನ ಉಂಟಾಗುವುದು. ನಮ್ಮಲ್ಲಿ ಸಾವಿರಾರು ಶಾಸ್ತ್ರ ಇದೆ, ಅನಂತ ಶಾಸ್ತ್ರಂ ಬಹುವೇದಿತವ್ಯಂ ಅಲ್ಪಶ್ಚ ಕಾಲ ಭಾವಶ್ಚ ವಿಗ್ರಹ ಯತ್ಸಾರಭೂತಂ ತದುಪಾಸಿತವ್ಯಂ ಹಂಸೋ ಯಥ ಕ್ಷೀರಮಿವಾಂಬ ವಿಷಂ. ಇವತ್ತಿನ ಕಾಲದಲ್ಲಿ ಎಲ್ಲಾ ಹುಡುಗರು ಬುದ್ಧಂತೆ, ಎಲ್ಲರಿಗೂ ಪಿ ಯು ಸಿ ನಲ್ಲಿ 96% ಮೇಲೆ ಬಂದ್ಬಿಡಿ. ನಮ್ಮ ಹುಡುಗನಿಗೆ 96, ನಿಮ್ಮ ಮಗನಿಗೆ 97, ಅಬ್ಬ ಅವನಿಗೆ 98. ಎಲ್ಲರೂ ಬುದ್ಧಿವಂತರೆ, ಪ್ರತಿಯೊಬ್ಬರು ಬುದ್ಧಿವಂತರೆ, ಏನ್ ಕಮ್ಮಿ ಇಲ್ಲ. ಆದ್ರಿಂದ ನಾವೇ ಪುಸ್ತಕ ಕೊಂಡ್ಕೊಂಡ್ಬಿಟ್ಟು ಓದ್ಬೇಡ, ಓದಿ, ಅದು ಖಂಡಿತ ಸಮ್ಯ ಜ್ಞಾನವಾಗುವುದಿಲ್ಲ. ಅದೆಲ್ಲ ಪುಸ್ತಕಸ್ಥ ವಿದ್ಯಾ, ಮಸ್ತಕಸ್ಥ ವಿದ್ಯೆಯಲ್ಲ. ಆದ್ದರಿಂದ ವೇದಾಂತ ಆಗಮ ವಾಕ್ಯ ದೇವ ಸಮ್ಯ ಜ್ಞಾನಂ. ವೇದಾಂತಗಳೆಂಬ ಉಪನಿಷತ್ತುಗಳೆಂಬ ಆಗಮ ಶಾಸ್ತ್ರ, ವೇದಾಂತಗಳಿಗೆ ಆಗಮ ಅಂತ ಹೆಸರು. ಎಷ್ಟು ಚೆನ್ನಾಗಿದೆ ಸ್ವಾಮಿ. ವೇದಾಂತ ಒಂದನ್ನ ಬಿಟ್ಟು ಸಾವಿರಾರು ಶಾಸ್ತ್ರಗಳಿವೆ. ಅದನ್ನು ಓದಿ ಓದಿ ಬುದ್ಧಿವಂತವಾಗಿ ಸಂಪಾದನೆ ಮಾಡ್ಬೋದು. ಒಂದು ತಿಂಗಳಿಗೆ 1 ಕೋಟಿ ರೂಪಾಯಿ ಸಂಪಾದನೆ ಮಾಡಿ. ಜ್ಯೋತಿಷ್ ಶಾಸ್ತ್ರ ಅಂತೊಂದಿದೆ, ದೊಡ್ಡ ಶಾಸ್ತ್ರ, ಹಲಭಾಗ ಓದ್ಕೊಂಡ ಅಂತ ಇಟ್ಕೊಳ್ಳಿ. ಒಂದ್ ಕನ್ಸಲ್ಟೇಷನ್ಗೆ 5 ಲಕ್ಷ ತಗೋತಾನೆ. ಒಂದ್ ಕನ್ಸಲ್ಟೇಷನ್ಗೆ ಒಂದ್ ದಿವಸಕ್ಕೆ 20 ಕನ್ಸಲ್ಟೇಷನ್, 20 × 5 ಲಕ್ಷ 1 ಕೋಟಿ ಆಗ ಮಾಡ್ಬೋದು. ಅದು ಬ್ರಹ್ಮಜ್ಞಾನಕ್ಕೆ ಸಾಧನವಲ್ಲ, ಸಂಪಾದನೆಗೆ ಸಾಧನ. ವೇದಾಂತ ಶಾಸ್ತ್ರವು ಸಮ್ಯ ಜ್ಞಾನ ಪ್ರಾಪ್ತಿಗೆ ಸಾಧನವಾದರೆ ವೇದಾಂತ ಶಾಸ್ತ್ರವೊಂದನ್ನು ಬಿಟ್ಟು ಬಳಿದ ಎಲ್ಲ ಶಾಸ್ತ್ರಗಳ ಹೆಸರು ಅರ್ಥಕರಿ ವಿದ್ಯಾ. ಅರ್ಥಕರಿ ಅರ್ಥ ಅಂದ್ರೆ ಆಯುಷ್ಯ ಅರ್ಥ, ಆರೋಗ್ಯ ಅರ್ಥ, ಐಶ್ವರ್ಯ ಅರ್ಥ, ಕೀರ್ತಿ ಅರ್ಥ, ಪ್ರಶಸ್ತಿ. ಅವಗಳನ್ನು ಕೊಡುವಂತ ಸಾವಿರಾರು ವಿದ್ಯೆಗಳಿವೆ. ಈ ಸಾವಿರಾರು ವಿದ್ಯೆಗಳಿಗೆ ಬ್ರಹ್ಮಜ್ಞಾನಿಗಳು ಪಟ್ಟಿ ಹಾಕ್ಬಿಟ್ಟಿದ್ದಾರೆ. ಸಾವಿರಾರು ವಿದ್ಯೆಗಳ ಹಣೆಯ ಮೇಲೆ ಬ್ರಹ್ಮಜ್ಞಾನಿಗಳು ಹಾಕಿರುವಂತ ಒಂದ್ ಪಟ್ಟಿ ಹಣೆ ಬರಹ ಏನ್ ಗೊತ್ತ? ಅಪರಾವಿದ್ಯಾ. ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ, ಅದರಿಂದೇನಾಯಿತು? 84 ಲಕ್ಷ ಬಗೆಯ ಜೀವರಾಶಿಗಳಲ್ಲಿ ಮಾನವ ಜನ್ಮ ಅತಿ ಅಮೂಲ್ಯವಾದುದು. ಶ್ರೀಗಳವರು, ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ನರಳಿ ಸಾಕಾಗಿ ಬಂದೆ, ಆದರೆ ಮಾನವ ಜನ್ಮದ ಬೆಲೆಯೇ ಅರಿಯದೆ ತಿರುಳ ಬಿಸುಟು ಬರೀ ಕರಟವ ಹಿಡಿಯಬೇಡ. ನೀನೇ ಶಂಕರ. ಛಾಂದೋಗ್ಯ ಉಪನಿಷತ್ ತಿಳಿಸುವಂತೆ ತತ್ವಮಸಿ ಎಂಬ ಸಂದೇಶವನ್ನು ನಿನ್ನ ಅನುಭವದಲ್ಲಿ ಕಾಣು ಎಂದಿದ್ದಾರೆ. ಭಗವಾನ್ ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸರ್ವದುಃಖ ವಿನಿರ್ಮುಕ್ತ ಏಕ ಚೈತನ್ಯಾತ್ಮಕೋಹಂ ಇತ್ಯೇಷ ಆತ್ಮಾನುಭವ ಎಂದಿದ್ದಾರೆ. ಈ ಸಂದೇಶಗಳು
ಇಂದ್ರಿಯ ಪ್ರಮಾಣಕ್ಕೆ ವಿರುದ್ಧವಾದರೂ ಅಧ್ಯಾರೋಪಾಪವಾದ ಕ್ರಮದಿಂದ ಶ್ರುತಿಯ ಜಾಡಿನ ಮರ್ಮವನ್ನು ಅರಿಯಬಹುದು. ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ ಅದರೆನ್ಯೇನಾಯಿತು. ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ ಅದರೆನ್ಯೇನಾಯಿತು. ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೀರಲದರೆನ್ಯೇನಾಯಿತು. ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೀರಲದರೆನ್ ಅಮ್ಮ ತಳೆದು ನಿಂದೆ ಅದರಿನ್ಯೇನಾಯಿತು. ಬ್ರಾಹ್ಮಣನೆಂಬ ಅಮ್ಮ ತಳೆದು ನಿಂದೆ ಅದರಿನ್ಯೇನಾಯಿತು. ಒಮ್ಮೆ ವೇದವನೆಲ್ಲ ಬಿಮ್ಮನೆ ಪಠಿಸಿದೆ ಅದರಿನ್ಯೇನಾಯಿತು. ಒಮ್ಮೆ ವೇದವನೆಲ್ಲ ಬಿಮ್ಮನೆ ಪಠಿಸಿದೆ ಶಾಸ್ತ್ರಕ್ಕೆಲ್ಲ ಸುವ್ಯಾಖ್ಯೆಯಾಗೈದೆ ಅದರಿನ್ಯೇನಾಯಿತು. ಕಾವ್ಯಶಾಸ್ತ್ರಕ್ಕೆಲ್ಲ ಸುವ್ಯಾಖ್ಯೆಯಾಗೈದೆ ಅದರಿನ್ಯೇನಾಯಿತು. ಶ್ರಾವ್ಯ ಗೀತವ ಚಿತ್ರ ದಿವ್ಯ ಶಿಲ್ಪವ ಕಲ್ತೆ ಅದರಿನ್ಯೇನಾಯಿತು. ಶ್ರಾವ್ಯ ಗೀತವ ಚಿತ್ರ ದಿವ್ಯ ಶಿಲ್ಪವ ಕಲ್ತೆ ಅದರಿಂದೇನಾಯಿತು. ಅದರಿಂದೇನಾಯಿತು. ಕೈರಿ ತಪದಲ್ಲಿ ತನುವ ದಂಡಿಸಿ ನಿಂದೆ ಅದರಿನ್ಯೇನಾಯಿತು. ವನ ಕೈರಿ ತಪದಲ್ಲಿ ತನುವ ದಂಡಿಸಿ ನಿಂದೆ ಅದರಿನ್ಯೇನಾಯಿತು. ಮುನಿಯಾಗಿ ಮೂಗಿನ ಕೊನೆಯ ನಿಟ್ಟಿಪೆನೆಂದೆ ಅದರಿನ್ಯೇನಾಯಿತು. ಮುನಿಯಾಗಿ ಮೂಗಿನ ಕೊನೆಯ ನಿಟ್ಟಿಪೆನೆಂದೆ ಅದರಿನ್ಯೇನಾಯಿತು. ಅದರಿನ್ಯೇನಾಯಿತು. ವೇಷವಂತೆಯೆಲ್ಲ ಅದರಿನ್ಯೇನಾಯಿತು. ಕಾಷಾಯ ಗಂಡಾದಿ ವೇಷವಂತೆಯೆಲ್ಲ ಅದರಿನ್ಯೇನಾಯಿತು.
ದೇಶಿಕ ಪದದಲ್ಲಿ ಲೇಷ ಭಕ್ತಿ ಇಲ್ಲ, ಅದರಿಂದೇನಾಯಿತು? ದೇಶಿಕ ಪದದಲ್ಲಿ ಲೇಷ ಭಕ್ತಿ ಇಲ್ಲ, ಅದರಿಂದೇನಾಯಿತು? ಬಿಸುಟು ಬರೀ ಕರಟವ ಹಿಡಿದೆನಿ, ಅದರಿಂದೇನಾಯಿತು? ಕಿರುಳ ಬಿಸುಟು ಬರೀ ಕರಟವ ಹಿಡಿದೆನಿ, ಅದರಿಂದೇನಾಯಿತು? ಗುರು ಶಂಕರೈಕ್ಯವ ದೊರಕಿಸಿ ಕೊಳೆ ಪರ ಪುರುಷಾರ್ಥವಾನಾಯಿತು. ಗುರು ಶಂಕರೈಕ್ಯವ ದೊರಕಿಸಿ ಕೊಳೆ ಪರ ಪುರುಷಾರ್ಥವಾನಾಯಿತು. ಪುರುಷಾರ್ಥವಾನಾಯಿತು. ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ, ಅದರಿಂದೇನಾಯಿತು? ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ, ಅದರಿಂದೇನಾಯಿತು? ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೆ, ಗಲದರಿಂದೇನಾಯಿತು? ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೆ, ಗಲದರಿಂದೇನಾಯಿತು? ಅದರಿಂದೇನಾಯಿತು? ತಪ್ಪು ತಿಳ್ಕೋಬಾರ್ದು, ಇದು ವೇದಾಂತದ ರಾಜಮಾರ್ಗ. ತತ್ರ ಪರ ಋಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವವೇದ ಶಿಕ್ಷಾ ಕಲ್ಪೋ ವ್ಯಾಕರಣ ನಿರುಕ್ತಂ ಛಂದೋ ಜ್ಯೋತಿಷಮಿತಿ. ಎಲ್ಲವೋ ವಿದ್ಯಾ, ಯಾಕೆ ಆತ್ಮಜ್ಞಾನಕ್ಕೆ ಸಾಧನವಲ್ಲ. ಆದ್ದರಿಂದ ಸಮ್ಯ ಜ್ಞಾನಂ, ಸಮ್ಯಕ್ ಜ್ಞಾನವು, ಸಮ್ಯಕ್ ದರ್ಶನವು ವೇದಾಂತ ಆಗಮ ವಾಕ್ಯ ದೇವ. ವೇದಾಂತಗಳೆಂಬ ಆಗಮ ರೂಪವಾಗಿರುವ ಉಪನಿಷತ್ತುಗಳ ವಾಕ್ಯದಿಂದಲೇ ಸಮ್ಯಕ್ ಜ್ಞಾಪಕ ಇಟ್ಕೊಳ್ಳಿ. ಯಾರಿಗೆ ಬ್ರಹ್ಮಜ್ಞಾನವೇ ಬೇಕೋ ಅಂಥ ಉತ್ತಮ ಜಿಜ್ಞಾಸು ಸಾಧಕರು ಉಪನಿಷತ್ತುಗಳ ಸಂದೇಶ ಓದಬೇಕು. ಅರ್ಥ ಸಣ್ಣ ಉದಾಹರಣೆ, ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಬೋಧ್ಯ ಜಾನತಃ ತತ್ರ ಕೋ ಮೋಹ ಕಶ್ಯೋಕ ಏಕತ್ವ ಮನು ಪಶ್ಯತ. ತನ್ನಲ್ಲಿ ಇಡೀ ವಿಶ್ವವನ್ನ ಕಾಣು, ಹಾಗೆ ಕಾಣಬೇಕು ಅದನ್ನ ಶಾಸ್ತ್ರ ಹೇಳ್ಬೋದು. ಅದು ಬಿಡಿಸಿ ಬಿಡಿಸಿ ಅರ್ಥ ಮಾಡು. ತನ್ನಲ್ಲಿ ಪ್ರಪಂಚ, ಪ್ರಪಂಚದಲ್ಲಿ ತಾನು, ತನಗಿಂತ ಭಿನ್ನವಾಗಿ ಪ್ರಪಂಚವಿಲ್ಲ. ಪ್ರಪಂಚವೆಲ್ಲವೂ ಕೂಡ ತನ್ನಲ್ಲಿಯೇ ಹುಟ್ಟಿ ತನ್ನಲ್ಲಿಯೇ ಇದ್ದು ತನ್ನಲ್ಲಿಯೇ ಕರಗುತ್ತದೆ ಎನ್ನುವ ಸಂದೇಶವನ್ನ ಉಪದೇಶ ಮಾಡುವ ಏಕೈಕ ಶಾಸ್ತ್ರವೆಂದರೆ ವೇದಾಂತ. ಉಳಿದದ್ದೆಲ್ಲ ಧರ್ಮವನ್ನ ಮಾಡು ಮನೆ ಕಟ್ಕ, ಧರ್ಮವನ್ನ ಮಾಡು ಒಳ್ಳೆ ಹೆಂಡತಿ ಸಿಗ್ತಾಳೆ, ಧರ್ಮವನ್ನ ಮಾಡು ಅನುಕೂಲವಾಗುತ್ತೆ, ಅಧರ್ಮ ಬಿಡು ಪಾಪಕ್ಕೆ ಹೋಗ್ಬೇಡ. ಧರ್ಮಾಧರ್ಮಗಳ ಸಂಕೋಲೆಗಳನ್ನ ಮೀರಿ ನಿಂತಿರುವ ಆತ್ಮಸ್ವರೂಪವನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ವೇದಾಂತ ಆಗಮ ವಾಕ್ಯ ದೇವ. ವೇದಾಂತ ವಾಕ್ಯದಿಂದಲೇ ಸಾಧ್ಯ ಆತ್ಮಜ್ಞಾನ ಸಮ್ಯ. ಅತಃ ಇಷ್ಟ ಹೇಳ್ಬಿಟ್ಟು, ಅತಃ ಆದ್ದರಿಂದ ಅಶೇಷ ವೇದಾಂತ ಸಾರ ಸಂಗ್ರಹ ಪ್ರಕರಣಂ ಇದಂ ನೈಷಮ್ಯ ಸಿದ್ಧಿ ರೂಪಂ ಆರಭ್ಯತೆ ಬರಿತ ಸ್ವಾಮಿ. ಅತಃ ಹೀಗಿರುವುದರಿಂದ ಅಶೇಷ ವೇದಾಂತ ಸಾರ ಸಂಗ್ರಹ ಪ್ರಕರಣಂ ನೈಷಮ್ಯ ಸಿದ್ಧಿಗೆ
ಸುರೇಶ್ವರಾಚಾರ್ಯರು ಮಾಡಿರುವಂತಹ ಒಂದು ನಾಮಕರಣ ಕೊಟ್ಟಿರುವ ಹೆಸರು ಏನು? ಅಶೇಷ ವೇದಾಂತ ಸಾರ ಸಂಗ್ರಹ ಪ್ರಕರಣ. ಅಶೇಷ ವೇದಾಂತ ಎಷ್ಟು ಉಪನಿಷತ್ತುಗಳು? 10, 13, 14, 28, 52, 108 ಎಷ್ಟು ಬೇಕಾದ್ರೆ. ಅಶೇಷ ವೇದಾಂತ ಎಲ್ಲ ವೇದಾಂತಗಳ ಸಾರವನ್ನ ಸಂಗ್ರಹ ಮಾಡಿ ತಿಳಿಸುವಂತ ಪ್ರಕರಣ ಗ್ರಂಥವಿದು, ಸ್ವತಂತ್ರ ಗ್ರಂಥವಿದು. ದಿತ ಅದ್ಭುತವಾಗಿದೆ, ಒಂದು ಓದ್ತಾ ಓದ್ತಾ ರೋಮಾಂಚವಾಗುತ್ತೆ. ದಯವಿಟ್ಟು ನಿಮ್ಮ ಸವಿನಯ ಪ್ರಾರ್ಥನೆ, ಯಾರು ಮುಂದೆ ತಪ್ಪಿಸ್ಕೋಬೇಡಿ. ನಾಚ್ಕೋಗ ಹೋದ್ರೆ ಯಾವ ಕಷ್ಟವಾಗಿದೆಯಪ್ಪ ಅಂತ ಖಂಡಿತ ತಪ್ಪಿಸ್ಕೋಬೇಡಿ. ಇವಾಗ ಎಷ್ಟು ಉತ್ಸಾಹ ಇದೆಯೋ ಮುಂದೆ ಹೋಗ್ತಾ ಹೋಗ್ತಾ 8x10x20x50x100 ಉತ್ಸಾಹ ಜಾಸ್ತಿ ಆಗಿ ತತ್ವ ಜಿಜ್ಞಾಸುಗಳಿಗೆ ದಿನೇ ದಿನೇ ವೇದಾಂತ ವಿಷಯದಲ್ಲಿ ಆಸಕ್ತಿ ಉತ್ಸಾಹ ಜಾಸ್ತಿ ಆಗಬೇಕೋ ಜ್ಞಾಪಕ ಇಟ್ಕೊಳ್ಳಿ. ಆದ್ದರಿಂದ ಅಶೇಷ ವೇದಾಂತ ಸಾರ, ಎಲ್ಲಾ ವೇದಾಂತಗಳ ಸಾರ, ವೇದಾಂತಗಳ ಎಲ್ಲ ಸಾರ A to Z. ವೇದಾಂತ ಶಾಸ್ತ್ರದಲ್ಲಿ LKGಯಿಂದ PhDವರೆಗೆ ಏನೇನು ಹೇಳಿದ್ದಾರೋ ಎಲ್ಲವನ್ನೂ ಕೂಡ ಸಾರ ಸಂಗ್ರಹ, ಆ ಸಾರವನ್ನ ಸಂಗ್ರಹ ಮಾಡಿ ಪಟ್ಟಿಳಿಸಿರುವಂತ ಪ್ರಕರಣ ಗ್ರಂಥವಿದು. ಇದನ್ನ ನಾವೀಗ ಆರಭ್ಯತೆ, ಇದು ನಮ್ಮಿಂದ ಪ್ರಾರಂಭ ಮಾಡಲ್ಪಡುತ್ತಿದೆ. ನಾವು ಸುರೇಶ್ವರಾಚಾರ್ಯರೆಂಬ ಹೆಸರಿನಿಂದ ಸನ್ಯಾಸಿಗಳಾಗಿರುವ ನಾವು, ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರೆಂಬ ನನ್ನ ಸದ್ಗುರುಗಳ ಅನುಗ್ರಹದಿಂದ ಈ ಗ್ರಂಥವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಎಂದ್ಬಿಟ್ಟು ಎಷ್ಟು ಸುಂದರವಾಗಿ ಎಷ್ಟು ಘಟ್ಟವಾಗಿ ಬೆಳೀತಾವ. ಈ ಮೊದಲನೇ ವಾಕ್ಯದಿಂದ ಆ ಬ್ರಹ್ಮಸ್ತಂಭ ಪರ್ಯಂತ ಈ ಶುರು ಮಾಡಿಕೊಂಡು ಅತಃ ಅಶೇಷ ವೇದಾಂತ ಸಾರ ಸಂಗ್ರಹ ಪ್ರಕರಣ ಇದಮಾರಭ್ಯತೆ ಎನ್ನುವವರಿಗೆ ಗಟ್ಟಿ ಮಾಡಿಬಿಡಿ, ತುಂಬಾ ಸಂತೋಷ. ಇದೊಂದು ಮಹಾಪ್ರಕರಣ, ವೇದಾಂತ ಪ್ರಕರಣ, ವೇದಾಂತ ಶಾಸ್ತ್ರದಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಗ್ರಂಥ, ನೈಷ್ಕರ್ಮ್ಯ ಸಿದ್ಧಿ. ಇದನ್ನ ಬರೆದಿರುವಂತವರು ಯಾರು? ಸದ್ಗುರು ಭಕ್ತರು, ವೀರ ಸನ್ಯಾಸಿಗಳು, ಜ್ಞಾನಿ ಪುಂಗವರು, ತಪಸ್ವಿಗಳಾಗಿರುವಂತಹ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ ಶ್ರೀ ಸುರೇಶ್ವರಾಚಾರ್ಯ ಸದ್ಗುರುಗಳು ಯತಿ ಪುಂಗವರು. ಅತಃ ಅಶೇಷ ವೇದಾಂತ ಸಾರ ಸಂಗ್ರಹ ಪ್ರಕರಣ ಇದಂ ಇದಾನೀಮಾರಭ್ಯತೆ ಎನ್ಬಿಟ್ಟು ಇದು ಇಂಟ್ರೊಡಕ್ಷನ್ ಆಯ್ತು. ಮುಂದೆ ಶ್ಲೋಕ ಬರೀತಾರೆ, ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ ಸರಸ್ವತಿ ಸ್ವಾಮಿಗಳು ಅವರನ್ನು ಮೆರೆಸಿದ್ದಾರೆ. ಯಾರನ್ನ? ಸುರೇಶ್ವರಾಚಾರ್ಯರನ್ನ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಭಗವಾನ್ ವೇದ ವ್ಯಾಸನ್ ಮೆರೆಸಿದ್ದಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನ ಅವರ ಶಿಷ್ಯರಾದ ಸುರೇಶ್ವರಾಚಾರ್ಯ ಮೆರೆಸಿದ್ದಾರೆ. ಸುರೇಶ್ವರಾಚಾರ್ಯರನ್ನು ಅವರ ಶಿಷ್ಯರಾದ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮೀರಿಸಿ ಅವರನ್ನು ಮಿಂಚಿ ನಿಂತಿದ್ದಾರೆ. ಇದು ವಿಸ್ತಾರವಾದ ಗ್ರಂಥ, ಹೀನ ಹೇಳ್ತಾ ಹೋದ್ರೆ ಒಂದು 20 ವರ್ಷ ಬೇಕಾಗತ್ತೆ. ಅದ್ರ ಸಂಕ್ಷೇಪವಾಗಿ ಹೇಳ್ತೇನೆ, ನೀನು ನೋಡಿದ ಆಮೇಲೆ. ಇದಕ್ಕೆ ಕ್ಲೇಶಾಪಹಾರಿಣಿ ವ್ಯಾಖ್ಯ ತಮೌಪನಿಷದಾತ್ಮಾನಂ ಪುರುಷಂ ಸರ್ವಸಾಕ್ಷಿಣಂ ನೈಶ್ಚರ್ಮ್ಯ ಸಿದ್ಧಯೇ ನಿತ್ಯಂ ನೌಮಿ ಶಂಕರ ರೂಪಿಣಂ ನೈಶ್ಚರ್ಮ್ಯ ಸಿದ್ಧಿಂ ಪರಮಾಂ ದಯಾಲುಃ ವ್ಯಾಖ್ಯತ್ಪುರ ಪಾರ್ಥಹಿತಾಯ ಯೋಸೌ ತಂ ವಾಸುದೇವಂ ವಿನಿವೇಶ್ಯ ಚಿತ್ತೇ ನೈಶ್ಚರ್ಮ್ಯ ಸಿದ್ಧೇ
ವಿವೃತೌ ಯತಿಷ್ಯೇ ಶ್ರುತಿ ಶಂಕರ ವಾಂಗ್ಮಾತ್ರಾತ್ ಅಮೃತತ್ವ ಪ್ರದಾಯಕ ಸ್ವರೇಶ್ವರೋನು ಗೃಹಾತು ಜ್ಞಾನಂ ನೈಶರ್ಮ್ಯ ಸಿದ್ಧಿಗಂ ನೈಶರ್ಮ್ಯ ಸಿದ್ಧಿಂ ಸುಸುಖಂ ವಶೀಕರ್ತುಂ ಯದೀಚ್ಛತ ಕ್ಲೇಶಾಪಹಾರಿಣೀ ವ್ಯಾಖ್ಯಾಂ ಭಜತೀಕಾಂ ಸಮಾದರಾತ್. ಎಷ್ಟು ಚೆನ್ನಾಗಿದೆ ಸ್ವಾಮಿ. ಬ್ರಹ್ಮಾನಂದ ಬ್ರಹ್ಮಾನಂದ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರ 86ನೇ ವಯಸ್ಸಿನಲ್ಲಿ ಬರೆದಿರುವಂತಹ ಗ್ರಂಥ. ಈ 3 ಶ್ಲೋಕಗಳಿಗೆ ತಾತ್ಪರ್ಯವನ್ನ ಮುಂದಿನ ಬುಧವಾರ ಹೇಳ್ತೇನೆ. ಇವತ್ತು ತಾತ್ಪರ್ಯ ಸಂಕ್ಷೇಪ ಹೇಳ್ತೇನೆ. ನೈಷ್ಕರ್ಮ್ಯ ಸಿದ್ಧಿಂ ಸುಸುಖಂ ವಶೀಕರ್ತುಂ ಯದೀಚ್ಛತ. ಎಲೆಯ ಮುಮುಕ್ಷ ಜನಗಳೇ, ಎಲೆಯ ಸನ್ಯಾಸಿಗಳೇ, ಎಲೆಯ ಜಿಜ್ಞಾಸು ಸಾಧಕರೇ, ನಿಜವಾಗಿ ನಿಮಗೆ ಮೋಕ್ಷವೇ ಬೇಕು ಎನ್ನುವ ಇಚ್ಛೆ ಇದ್ದಲ್ಲಿ ನೈಷರ್ಮ್ಯ ಸಿದ್ಧಿಯನ್ನ ಹೊಂದಬೇಕು. ನಾವು ನೈಷರ್ಮ್ಯ ಸಿದ್ಧಿ ಸಂಪನ್ನರಾಗಬೇಕು ಎನ್ನುವಂತಹ ತೀವ್ರ ಇಚ್ಛೆ ಇದ್ದ ಪಕ್ಷದಲ್ಲಿ ಮತ್ತು ನೈಷರ್ಮ್ಯ ಸಿದ್ಧಿ ಎನ್ನುವಂತಹ ಗ್ರಂಥವನ್ನ ಅಧ್ಯಯನ ಮಾಡಬೇಕು, ಅದನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ಅದರಲ್ಲಿರುವಂತ ಎಲ್ಲ ವಿಚಾರವನ್ನು ವಶೀಕರ್ತುಂ ವಶ ಮಾಡಿಕೊಂಡು ಬ್ರಹ್ಮಜ್ಞಾನಿ ಪುಂಡವರಾಗಬೇಕು ಎನ್ನುವಂತ ಆಶೆ ನಿಜವಾಗಿ ನಮೀರ್ಯ ಸಂಪಾದನೆ ಮಾಡಬೇಕು. ನಿಜವಾಗಿ ಆಶೆ ಇದೆ, ನನಗೆ ಆಶೆ ಇದೆ. ಕೋಟಿ ಸಂಪಾದನೆ ಮಾಡಬೇಕು, ನನಗೆ ಆಶೆ ಇದೆ. ಅಮೇರಿಕಾಕ್ಕೋ ಬರಬೇಕು, ನನಗೆ ಆಶೆ ಇದೆ. ಪುಸ್ತಕ ಬರೀಬೇಕು, ಅವೆಲ್ಲ ಸರಿ. ಅದೇ ರೀತಿಯಲ್ಲಿ ನೈಷ್ಕರ್ಮ್ಯ ಸಿದ್ಧಿ ಅಂತ ಮೋಕ್ಷವನ್ನೇ ಹೊಂದಬೇಕು ಎನ್ನುವಂತ ಆಶೆ ಯದಿ ಇಚ್ಛತ ನಿಜವಾನಿದೆಯಾ. ಹ್ಮ್, ಹಾಗಾದ್ರೆ ಕ್ಲೇಶಾಪಹಾರಿಣಿ ವ್ಯಾಖ್ಯಾನ್ ಕ್ಲೇಶಾಪಹಾರಿಣಿ ನೈಷ್ಕರ್ಮ್ಯ ಸಿದ್ಧಿ ಗ್ರಂಥವನ್ನ ಅಧ್ಯಯನ ಮಾಡುವಾಗ ಒದಗಬಹುದಾದ ಗ್ರಂಥ ಕ್ಲೇಶವನ್ನು ನೈಷ್ಕರ್ಮ್ಯಸಿದ್ಧಿ ಎಂಬುವಂತ ಮೋಕ್ಷದ ಸ್ವರೂಪವನ್ನ ಹೊಂದುವಾಗ ಉಂಟಾಗಬಹುದಾಗಿರುವ ಕಾಮ ಕ್ರೋಧ ಅವಿದ್ಯಾ ಅಸ್ಮಿತ ಮುಂತಾಗಿರುವಂತಹ ಕ್ಲೇಶಗಳನ್ನು ಕಳ್ಕೊಳ್ಬೇಕು ಅಂತ ಆಶೆ ಇದೆಯಾ? ಹೌದು, ನಿಜವಾಗಿ ಹೇಳಿ. ಇಂದ್ರು ಎದೆ ಮುಟ್ಕೊಂಡು ಹೇಳಿ, ಸ್ವಾಮಿ ನಮ್ಗೇನೇನು ಆಶೆ ಇಲ್ಲ. ಬಾಯಲ್ಲಿ ಹೇಳ್ತೀವಿ ಮೋಕ್ಷವೇ ಬೇಕು ಅಂತ, ಯಾರು ದುಡ್ಡು ಕೊಡ್ತಾ ಹೊರಡೋಗ್ಬಿಡ್ತಾರೆ. ಹೇಗಾಗಬಾರದು? ನ ಕರ್ಮಣ ನ ಪ್ರಜಯಾ ಧನೇನ ಜ್ಞಾನೇನೈಕೆ ಅಮೃತತ್ವ ಮಾನಸೋ ಎನ್ನುವಂತ ತೀವ್ರ ಇಚ್ಛೆ ನಿಜವಾಗಿದ್ದರೆ ನೈಷರ್ಮ್ಯ ಸಿದ್ಧಿಂ. ಎರಡರ್ಥ, ನೈಷರ್ಮ್ಯ ಸಿದ್ಧಿ ಎನ್ನುವಂತಹ ಗ್ರಂಥ ನಿಜವಾಗಿರುವ ನೈಷರ್ಮ್ಯ ಸಿದ್ಧಿ ರೂಪವಾಗಿರುವಂತಹ ನೈಷರ್ಮ್ಯ ಸಿದ್ಧಿಂ ಸುಸುಖಂ ವಶೀಕರ್ತುಂ ಯದಿ ಇಚ್ಛತ ಆಗ ಕ್ಲೇಶಾಪಹಾರಿಣಿ ವ್ಯಾಖ್ಯಾಂ. ನಾನು ಬರೆದಿರುವಂತ ಕ್ಲೇಶಾಪಹಾರಿಣಿ ಎನ್ನುವಂತ ಸುಂದರವಾದ ವಿದ್ವತ್ತಾಪೂರ್ಣವಾಗಿರುವ ಅತ್ಯಂತ ಶ್ರೇಷ್ಠವಾಗಿರುವ ವ್ಯಾಖ್ಯಾನವನ್ನ ಸಮಾಧಾನ ಸಮ್ಮ ಹೆಚ್ಚಿನ ಆಧಾರದಿಂದ ಹೆಚ್ಚಿನ ಉತ್ಸಾಹದಿಂದ ದಯಮಾಡಿ ಭಜತ ಎಲ್ಲರೂ ಓದಿರಿ. ಭಜತ ಎಲ್ಲರೂ ಇದನ್ನು ಭಜನೆ ಮಾಡಿ, ಇದನ್ನು ಸೇವಿಸಿರಿ. ಏಕಾವ್ ಸಾಕು, ನಿಮ್ಮ ಜೀವಮಾನದಲ್ಲಿ 100 ಗ್ರಂಥಗಳು ಬೇಡ, 100 ಗುರುಗಳು ಬೇಡ, 100 ಸಾಧನೆಗಳು ಬೇಡ. ನೈಷರ್ಮ್ಯ ಸಿದ್ಧಿ ಗ್ರಂಥವನ್ನ ಚೆನ್ನಾಗಿ ಅಧ್ಯಯನ ಮಾಡಿಬಿಟ್ರೆ ನಿಮ್ಮ ಅಂತಃಕರಣದಲ್ಲಿರುವ ಅವಿದ್ಯೆಯು ಸಂಪೂರ್ಣವಾಗಿ ನಾಶವಾಗಿ ಅಹಂ ಬ್ರಹ್ಮಾಸ್ಮಿ ಎನ್ನುವ ನಿಶ್ಚಯ ಜ್ಞಾನ ಉಂಟಾಗಿ ಬಿಡುತ್ತದೆ. ಆ ಅರ್ಥದಲ್ಲಿ ನಾನು ಈ ಕ್ಲೇಶಾಪಹಾರಿಣಿ ಎನ್ನುವಂತಹ ವ್ಯಾಖ್ಯಾನವನ್ನ ಪ್ರಾರಂಭ ಮಾಡುತ್ತಿದ್ದೇನೆ. ಏನ್ ಆಶ್ಚರ್ಯ ಸ್ವಾಮಿ, ಯೋಚನೆ ಮಾಡಿ. ಗುರುಗಳವರು ಹಣ್ಣಾಗಿ ಬಿಟ್ಟಿದ್ರು, ಮೊದಲ 14ನೇ ವರ್ಷಕ್ಕೆ ಹಣ್ಣಾಗಿದ್ರು. ಬರ್ತಾ ಬರ್ತಾ ಬರ್ತಾ
ಧ್ಯಾನ ನಿಷ್ಠೆ ಪರಮ ಹಣ್ಣಾಗೋಯ್ತು. ಆ ಒಂದು ಅತ್ಯಂತ ಹಣ್ಣಾಗಿರುವ ಇಳಿ ವಯಸ್ಸಿನಲ್ಲಿ ಪರಮ ಪೂಜ್ಯ ಸದ್ಗುರು ವನೇಣ್ಯರು ಅವರ 86ನೇ ವಯಸ್ಸಿನಲ್ಲಿ ನಾನು ಗುರುಗಳ ಸನ್ನಿಧಾನಕ್ಕೆ ಬಂದಾಗ 81 ವರ್ಷ ಗುರು ಪ್ರಾರಂಭವಾಯಿತು. 81 ಇಟ್ಕೊಳ್ಳಿ ಮಗು, ನನಗೂ ನಿನಗೂ ಸನ್ನೆ ವ್ಯತ್ಯಾಸ ಅನ್ನೋರು. ನನಗೆ 80 ನಿನಗೆ 8 ವರ್ಷ ಅಂತ ತಮಾಷೆ ಮಾಡ್ತಾ ಇದ್ರು. ಆ 80ನ ವಯಸ್ಸಿನಲ್ಲಿ ನಾನು ಬಂದೆ. ನಾನು ಬಂದು 6 ವರ್ಷ ಆದ್ಮೇಲೆ ಬರೆದು ಬರೆದು 86ನೇ ಹಣ್ಣಿನ ವಯಸ್ಸು ಬರೆದಿ. ನನ್ನ ಖಂಡಿತ ಓದ್ವಿ, ಯಾರು ಓದೋರಿಲ್ಲ ಇವತ್ತಿನ ಕಾಲದಲ್ಲಿ. ವೇದಾಂತ ಬೇಡ ಅಂದ್ಬಿಡ್ತಾರೆ. ಈ ಒಂದು 21ನೇ ಶತಮಾನದಲ್ಲಿ ಎಲ್ಲಿ ನೋಡಿದ್ರು ಹಣ ಅಧಿಕಾರ ಪ್ರಶಸ್ತಿಗಳ ಮದ, ಈ ಒಂದು ಕಲುಷಿತ ವಾತಾವರಣದಲ್ಲಿ ನೂರಾರು ಜನಗಳು ಸಹಸ್ರಾರು ಜನಗಳು ಗೃಹಸ್ಥರು ಸೇರಿಕೊಂಡು ವೇದಾಂತಿ ವಿಚಾರ ಮಾಡ್ತಾ ಇದ್ದಾನಲ್ಲ, ಇದು ಸುಬ್ರಾಯ ಶರ್ಮನ ಸೌಭಾಗ್ಯ, ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಅನುಗ್ರಹ ಅಂತ ನಾ ತಿಳ್ಕೊತೇನೆ. ಇಲ್ಲಿ ತುಂಬಾ ಚೆನ್ನಾಗಿ ನೈಷಮ್ಯ ಸಿದ್ಧಿಂ ಸುಸುಖಂ ವಶೀಕರ್ತುಂ ಯದೀಚ್ಛತ ಕ್ಲೇಶಾಪಹಾರಿಣೀಂ ವ್ಯಾಖ್ಯ ಭಜತೈಕಾಂ ಸಮಾದರಾತಿ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಭಾರತೀಯ ಸನಾತನ ಧರ್ಮ ಶಾಂಕರ ಸಂದೇಶ ಈ ಪ್ರಚಾರವಾಗಿ ಇಲ್ಲಿಗೆ ಇಂದಿನ ನೈಷಮ ಸಿದ್ಧಿ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮ ಸದ್ಗುರು ಪಾದುಕಾಭ್ಯಾಂ ಶಂಕರಾಚಾರ್ಯ ಸಚ್ಚಿಷ್ಯಂ ಧ್ಯಾನ ನಿಷ್ಠಂ ತಪಸ್ವಿನಂ ನೈಷಮ್ಯ ಸಿದ್ಧಿ ಕರ್ತಾರಂ ಸುರೇಶ್ವರಮಹಂ ಭಜೇ. ಓಂ ಶಾಂತಿ ಶಾಂತಿ ಶಾಂತಿ.